ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಥಿಂಕ್ ಎಟ್ ಎಕ್ಸಾಮ್ಸ್ ಫ್ರೆಂಡ್ಸ್ ನಾನು ಕಳೆದ ಒಂದು ಲಾಸ್ಟ್ ಕ್ಲಾಸಲ್ಲಿ ಹೇಳಿರುವ ಹಾಗೆ ಪಿ ಸಿ ಕ್ವಶನ್ ಪೇಪರನ್ನು ಬಿಡಿಸೋಣ ಅಂತ ಹೇಳಿದ್ದೆ ಸೊ ಇಂದಿನ ಒಂದು ತರಗತಿಯಲ್ಲಿ ನಾವು ಪ್ರೀವಿಯಸ್ ಇಯರ್ ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತರ ಒಂದು ಕ್ವಶನ್ ಪೇಪರ್ ಇದಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂದರ ಕ್ವಶನ್ ಪೇಪರ್ ಇದಾಗಿರುವಂತದ್ದು ಸೊ ಇವಾಗ ಪಿ ಸಿ ಒಂದು ಓಲ್ಡ್ ಪೇಪರ್ ಪೇಪರನ್ನು ನಾವು ಡೈಲಿ ಒಂದೊಂದಾಗಿ ಬಿಡಿಸ್ತಾ ಹೋದ್ರೆ ಎಕ್ಸಾಮ್ ನಿಯರ್ ಬೈ ನಮಗೆ ತುಂಬ ಹೆಲ್ಪ್ ಆಗುವಂಥದ್ದು ಆಗಿರುತ್ತದೆ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಸ್ನೇಹಿತರು ಕೂಡ ಈ ವಿಚಾರವನ್ನು ಕೊಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ನಿಮ್ಮ ಡೌಟ್ಸ್ಗಳನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ನನಗೆ ತಿಳಿಸಿ ಕೊಡಿ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡಿ ಮಾಡ್ತೀನಿ ನೋಡಿ ಸೊ ನಾವು ಇದರಲ್ಲಿ ಮೆಂಟಲ್ ಎಬಿಲಿಟಿ ಮತ್ತೆ ಇನ್ನೂ ಒಂದು ಕ್ವಶನ್ಸ್ ಗಳನ್ನ ನಾವು ಸ್ಕಿಪ್ ಮಾಡ್ಬಿಟ್ಟು ಹ್ಯೂಮ್ಯಾನಿಟಿ ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸ್ ಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ ಸೊ ನೋಡಿ ಗವರ್ನರ್ ಅನ್ನು ಅವನು ಅಥವಾ ಅವಳ ಅವಧಿ ಪೂರ್ಣವಾಗುವ ಮೊದಲು ತೆಗೆದು ಹಾಕುವುದಿಲ್ಲ ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನ್ ಏನಂತ ಕೇಳಿದ್ರೆ ಫಸ್ಟ್ ಅದನ್ನ ನೋಡ್ಕೊಳ್ಳೋಣ ಕೆಳಗಿನವುಗಳಲ್ಲಿ ಯಾವುದು ಸತ್ಯ ಸೊ ನೋಡಿ ಗವರ್ನರ್ ಅನ್ನು ಅಥವಾ ಅವನು ಅಥವಾ ಅವಳು ಇವರ ಒಂದು ಅವಧಿ ಪೂರ್ಣವಾಗುವ ಮೊದಲು ತೆಗೆದು ಹಾಕುವುದಿಲ್ಲ ಇನ್ನು ರಾಜ್ಯ ಶಾಸಕಾಂಗವು ರಾಜ್ಯಪಾಲರನ್ನ ದೋಷಾರೋಪಣೆ ಮಾಡುವ ಅಧಿಕಾರ ಹೊಂದಿದೆ ಮುಖ್ಯಮಂತ್ರಿಗೆ ರಾಜ್ಯಪಾಲರನ್ನ ತೆಗೆದು ಹಾಕುವ ಅಧಿಕಾರವನ್ನ ಹೊಂದಿದೆ ಅಂತ ಹೇಳಿದರೆ ಅಥವಾ ಭಾರತದ ರಾಷ್ಟ್ರಪತಿ ಅಥವಾ ರಾಷ್ಟ್ರಾಧ್ಯಕ್ಷರಿಗೆ ಗವರ್ನರ್ ಅನ್ನು ತೆಗೆದು ಹಾಕುವ ಅಧಿಕಾರ ಇದೆ ಸೊ ಇದರಲ್ಲಿ ಯಾವುದು ಸತ್ಯ ಅಂದ್ರೆ ರೈಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದ್ರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂತ ಕೇಳಿದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರನ್ನ ತೆಗೆದು ಹಾಕುವ ಅಧಿಕಾರ ಇರುವಂತದ್ದು ಇನ್ನು ಫಸ್ಟ್ ಸ್ಟೇಟ್ಮೆಂಟ್ ನೋಡಿದ್ರೆ ನೋಡಿ ಇವರ ಒಂದು ಅವಧಿ ಪೂರ್ಣವಾಗುವ ಮೊದಲು ತೆಗೆದು ಹಾಕುವುದಿಲ್ಲ ಅಂತ ಕೇಳಿದರೆ ಸೊ ನಾವೆಲ್ಲ ಪೊಲಿಟಿಕಲ್ ಏನ್ ಓದಿದೀವಿ ಅಂತ ಕೇಳಿದ್ರೆ ಇವರು ರಾಜ್ಯಪಾಲರು ರಾಷ್ಟ್ರಪತಿಗಳ ಒಂದು ಇಚ್ಛೆಯ ಮೇರೆಗೆ ಇವರು ಇರುವಂತದ್ದು ಆಗಿರುತ್ತದೆ ಸೊ ಅಂದ್ರೆ ಗವರ್ನಮೆಂಟ್ ಚೇಂಜ್ ಆದಂಗೆಲ್ಲ ರಾಜ್ಯಪಾಲರು ಕೂಡ ಚೇಂಜ್ ಆಗ್ತಾ ಹೋಗ್ತಾರೆ ಪ್ರತಿ ಒಂದು ಲೋಕಸಭಾ ವಿಸರ್ಜನೆಯ ನಂತರ ತಮಗೂ ಕೂಡ ಗೊತ್ತಿರುವಂತದ್ದು ಓಕೆ ಇನ್ನು ರಾಜ್ಯ ಶಾಸಕಾಂಗವು ರಾಜ್ಯಪಾಲರನ್ನ ದೋಷಾರೋಪಣೆ ಮಾಡುವ ಅಧಿಕಾರವನ್ನು ಅವರಿಗೆ ಹೊಂದಿರುವುದಿಲ್ಲ ಇನ್ನು ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರನ್ನ ತೆಗೆದು ಹಾಕುವ ಕೂಡ ಇರುವುದಿಲ್ಲ ಸೊ ಇವರ ಇದೊಂದು ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ರೆ ಇದು ಭಾರತದ ರಾಷ್ಟ್ರಪತಿ ಅವರಿಗೆ ಇರುವಂತದ್ದು ಆಗಿರುತ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಎರವ ಬುಡಕಟ್ಟು ಜನಾಂಗವು ಅತಿ ಹೆಚ್ಚಾಗಿ ಕಂಡು ಬರುತ್ತದೆ ಅಂತ ಕೇಳಿದರೆ ಸೊ ಈ ಕ್ವಶನ್ಗೆ ರೈಟ್ ಆನ್ಸರ್ ಏನಪ್ಪಾ ಅಂತ ಕೇಳಿದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೊಡಗು ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಎರವ ಬುಡಕಟ್ಟು ಜನಾಂಗ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಅದು ಕೊಡಗು ಜಿಲ್ಲೆಯಲ್ಲಿ ಎರವ ಬುಡಕಟ್ಟು ಜನಾಂಗಗಳು ಹೆಚ್ಚಿಗೆ ಕಂಡು ಬರುವಂತದ್ದು ಆಗಿರುತ್ತದೆ ಇನ್ನು ನೋಡಿ ಭಾರತದ ಸಂಸತ್ತು ಯಾವುದನ್ನು ಒಳಗೊಂಡಿದೆ ಸಂಸತ್ತು ಏನು ಸಂಸತ್ತು ಏನನ್ನ ಒಳಗೊಂಡಿರುತ್ತೆ ಅಂತ ಕೇಳಿದ್ರೆ ಇಲ್ಲಿ ನೋಡಿ ಭಾರತದ ಸಂಸತ್ತು ಯಾವುದನ್ನ ಒಳಗೊಂಡಿದೆ ಅಂತ ಕೇಳಿದ್ರೆ ಭಾರತ ಸಂಸತ್ತು ಲೋಕಸಭೆ ರಾಜ್ಯಸಭೆ ರಾಷ್ಟ್ರಪತಿ ಅನ್ನ ಒಳಗೊಂಡಿರುವಂತದ್ದು ಆಗಿರುತ್ತದೆ ಸೊ ಲೋಕಸಭೆ ಮತ್ತೆ ರಾಜ್ಯಸಭೆ ಜೊತೆಗೆ ಭಾರತದ ರಾಷ್ಟ್ರಪತಿಗಳು ಕೂಡ ಸಂಸತ್ತಿನಲ್ಲಿ ಒಳಗೊಂಡಿರುವುದು ಆಗಿರುತ್ತದೆ ತಾವೆಲ್ಲ ಪೊಲೀಟಿಯಲ್ಲಿ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತೀನಿ ಇನ್ನು ನೋಡಿ ಭಾರತದ ಸಂಸತ್ತು ಲೋಕಸಭೆ ರಾಜ್ಯಸಭೆ ರಾಷ್ಟ್ರಪತಿಗಳನ್ನ ಒಳಗೊಂಡಿರುತ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ ಓಕೆ ಒಂದ್ ನಿಮಿಷ ಇಲ್ಲ ನೋಡಿ ಭಾರತದ ಚುನಾವಣಾ ಆಯೋಗಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದರ ಚುನಾವಣೆಯು ಸಂಬಂಧಿಸುವುದಿಲ್ಲ ಸೊ ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಕ್ವಶನ್ ಆಗಿರುವಂತದ್ದು ನೋಡಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅಂತ ಕರಿತೀವಿ ಸೊ ಇದರ ಒಂದು ಈ ಒಂದು ಆಯೋಗ ಈ ಒಂದು ಸಂಸ್ಥೆ ಯಾವ ಒಂದು ಚುನಾವಣೆಗಳನ್ನ ನಡೆಸುತ್ತ ನಡೆಸುವುದಿಲ್ಲ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಲೋಕಸಭೆ ಅಧ್ಯಕ್ಷ ರಾಷ್ಟ್ರಪತಿಗಳ ಚುನಾವಣೆನ ಅಥವಾ ಪಂಚಾಯಿತಿ ಮತ್ತು ಪುರಸಭೆಗಳು ಇವುಗಳಲ್ಲಿ ಯಾವುದು ಅಲ್ಲ ಫ್ರೆಂಡ್ಸ್ ನೋಡಿ ಕೇಂದ್ರ ಚುನಾವಣಾ ಆಯೋಗ ಅಂತ ಕರಿತೀವಿ ಕೇಂದ್ರ ಚುನಾವಣಾ ಆಯೋಗ ಒಂದು ಏನೆಲ್ಲ ಎಲೆಕ್ಷನ್ಗಳನ್ನ ನಡೆಸುತ್ತೆ ಅಂದ್ರೆ ಲೋಕಸಭೆಯ ಎಲೆಕ್ಷನ್ಗಳನ್ನ ನಡೆಸುತ್ತೆ ಅಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿಯವರ ಒಂದು ಆ ಚುನಾವಣೆಗಳು ಕೂಡ ನಡೆಸುವಂತದ್ದಾಗಿರುತ್ತದೆ ಸೊ ಈ ರೀತಿಯಾಗಿ ಮತ್ತೆ ವಿಧಾನಸಭೆ ಎಲೆಕ್ಷನ್ ಗಳನ್ನ ಕೂಡ ನೋಡಿ ಭಾರತದ ಚುನಾವಣಾ ಆಯೋಗವೇ ನಡೆಸುವಂತದ್ದು ಆಗಿರುತ್ತದೆ ಆದ್ರೆ ಇಲ್ಲಿ ರೈಟ್ ಆನ್ಸರ್ ಏನು ಅಂತ ಕೇಳಿದ್ರೆ ಪಂಚಾಯಿತಿ ಮತ್ತು ಪುರಸಭೆಗಳು ಏನಕ್ಕೆ ಅಪ್ಪ ಇದೊಂದು ರೈಟ್ ಆನ್ಸರ್ ಅಂತ ಕೇಳಿದ್ರೆ ಕೇಂದ್ರ ಚುನಾವಣಾ ಆಯೋಗವು ಪಂಚಾಯಿತಿ ಮತ್ತು ಪುರಸಭೆಗಳ ಒಂದು ಚುನಾವಣೆಗಳನ್ನ ಅದು ನಡೆಸುವುದಿಲ್ಲ ಮತ್ತೆ ಇದನ್ನ ಯಾರು ನಡೆಸ್ತಾರೆ ಅಂತ ಕೇಳಿದ್ರೆ ರಾಜ್ಯ ಚುನಾವಣಾ ಆಯೋಗ ನಡೆಸುವಂತದ್ದು ನೋಡಿ ರಾಜ್ಯ ಚುನಾವಣಾ ಆಯೋಗ ಅಂತ ಕರಿತೀವಿ ಸೊ ಈ ರಾಜ್ಯ ಚುನಾವಣಾ ಆಯೋಗವು ಪಂಚಾಯಿತಿ ಮತ್ತು ಪುರಸಭೆಗಳ ಒಂದು ಚುನಾವಣೆಗಳನ್ನ ನಡೆಸುವಂತದ್ದಾಗಿರುತ್ತದೆ ಆದ್ರೆ ಇಲ್ಲಿ ಕೇಂದ್ರ ಚುನಾವಣಾ ಆಯೋಗವು ಯಾವ ಯಾವ ಚುನಾಗ ಚುನಾವಣೆಗಳನ್ನ ನಡೆಸುತ್ತೆ ಅಂತ ಕೇಳಿದ್ರೆ ಇಲ್ಲಿ ನೋಡಿ ಲೋಕಸಭೆ ರಾಜ್ ನೋಡಿ ಲೋಕಸಭೆ ಆಗಿರ್ಬೋದು ಮತ್ತೆ ವಿಧಾನಸಭೆ ಓಕೆ ವಿಧಾನಸಭೆ ಮತ್ತೆ ರಾಷ್ಟ್ರಪತಿಗಳ ಒಂದು ಚುನಾವಣೆಗಳನ್ನ ಕೇಂದ್ರ ಚುನಾವಣಾ ಆಯೋಗವು ನಡೆಸುವಂತದ್ದಾಗಿರುತ್ತದೆ ಇಲ್ಲಿ ಪಂಚಾಯಿತಿ ಮತ್ತು ಪುರಸಭೆಗಳ ಒಂದು ಚುನಾವಣೆಗಳನ್ನ ರಾಜ್ಯ ಚುನಾವಣಾ ಆಯೋಗವು ನಡೆಸುತ್ತದೆ ನೆನ್ಪಾಲಿಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಒಕ್ಕೂಟ ಅಥವಾ ಕೇಂದ್ರ ಕಾರ್ಯಾಂಗದ ಭಾಗ ಆಗಿಲ್ಲ ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಪಾರ್ಟ್ ಆಫ್ ದ ಯೂನಿಯನ್ ಎಕ್ಸ್ಕ್ಯೂಸ್ ಅಂತ ನೋಡಿ ಕಾರ್ಯಾಂಗದ ಭಾಗವಾಗಿಲ್ಲ ಅಂತ ಕೇಳಿದ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಅಂತ ಕೇಳಿದ್ರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ನಾನು ಆಪ್ಷನ್ ಓದ್ತಾ ಬಂದ್ ಬರೋ ಬರುವ ಮುಂಚೆನೆ ನಿಮ್ಗೆ ಆನ್ಸರ್ ನೆನಪಿದ್ರೆ ಒಂದ್ ಕಡೆ ನೋಡಿ ಇನ್ನೊಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸರಿಯಾದ ಆನ್ಸರ್ ಏನಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಕರಿತೀವಿ ಇವರು ಕಾರ್ಯಾಂಗದ ಭಾಗ ಅಲ್ಲ ಸೊ ಇವರು ನ್ಯಾಯಾಂಗ ಭಾಗದ ಒಂದು ಭಾಗಕ್ಕೆ ಸಂಬಂಧಪಟ್ಟಿರ್ತಾರೆ ಇನ್ನು ಕಾರ್ಯಾಂಗದ ಭಾಗ ಅಂತ ಕೇಳಿದ್ರೆ ಅಧ್ಯಕ್ಷರು ಬರ್ತಾರೆ ಉಪಾಧ್ಯಕ್ಷರು ಇನ್ನು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಬರ್ತಾರೆ ಸೊ ಈ ರೀತಿಯಾಗಿ ಇದಕ್ಕೆ ಸರಿಯಾದ ಆನ್ಸರ್ ಏನಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಸ್ ದ ರೈಟ್ ಆನ್ಸರ್ ಹು ಇಸ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಫ್ರೆಂಡ್ಸ್ ನಿಮ್ಗೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಗಳಲ್ಲೂ ಕೂಡ ನಾನು ಹೇಳಿದ್ದೀನಿ ತಾವು ಕೂಡ ತುಂಬಾ ನ್ಯೂಸ್ ಪೇಪರ್ ಅಲ್ಲಿ ಓದಿರ್ತೀರಾ ಡಿ ವೈ ಚಂದ್ರಚೂಡ ನೋಡಿ ಡಿ ವೈ ಚಂದ್ರ ಚೂಡ ಇವರು ಪ್ರಸ್ತುತ ನಮ್ಮ ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಡಿ ವೈ ಚಂದ್ರಚೂಡ ಅವರು ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈಸ್ ನಾಟ್ ಅ ಅಂದ್ರೆ ಕಾರ್ಯಾಂಗದ ಭಾಗ ಅಲ್ಲ ಅಂತ ಕರಿತೀವಿ ಇದನ್ನು ನೆನಪಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗಿರ್ಬೇಕು ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ ಒಂದ್ ನಿಮಿಷ ಓಕೆ ರಾಜ್ಯಸಭೆಯ ಅಧ್ಯಕ್ಷರು ಯಾರು ಸೊ ನೋಡಿ ರಾಜ್ಯಸಭೆಯ ಅಧ್ಯಕ್ಷತೆಯನ್ನ ಯಾರು ವಹಿಸಿಕೊಂಡಿರ್ತಾರೆ ಅಂತ ಕೇಳಿದ್ರೆ ಪ್ರೆಸಿಡೆಂಟ್ ನೋಡಿ ಭಾರತದ ಅಧ್ಯಕ್ಷರ ಅಥವಾ ಭಾರತದ ಉಪ ನೋಡಿ ಭಾರತದ ಪ್ರೈಮ್ ಮಿನಿಸ್ಟರ್ ಅಂತ ಕೇಳಿದರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಥವಾ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಡಿ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಉಪ ಪ್ರಧಾನ ಅಂತ ಕೊಟ್ಟಿದ್ದಾರೆ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂತ ಕೇಳಿದ್ರೆ ನೋಡಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೊ ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಾರೆ ನೋಡಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ ಇವಾಗ ಯಾರಿದ್ದಾರೆ ಜಗದೀಪ್ ಧಂಕರ್ ಅವರು ಇದಾರೆ ಜಗದೀಪ್ ದಂಕರ್ ಸೊ ಜಗದೀಪ್ ಧಂಕರ್ ಅವರು ನಮ್ಮ ಒಂದು ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿಗಳಾಗಿ ಅವರು ಕಾರ್ಯವನ್ನು ನಿರ್ವಹಿಸುವಂತದ್ದಾಗಿರುತ್ತದೆ ಇನ್ನು ಅವರು ರಾಜ್ಯಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳುವವರು ಆಗಿರ್ತಾರೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ ಇನ್ನು ರಾಷ್ಟ್ರಪತಿಗಳು ಯಾರಿದ್ದಾರೆ ದ್ರೌಪದಿ ಮುರ್ಮು ಅವರು ಇರುವಂತದ್ದು ಇನ್ನು ನೆಕ್ಸ್ಟ್ ನೋಡಿ ಭಾರತದ ಸಂವಿಧಾನವನ್ನ ಇದರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು ಸೊ ಭಾರತದ ಸಂವಿಧಾನವನ್ನ ನಾವು ಯಾವ ಒಂದು ವಿಧಿಯ ಅಡಿಯಲ್ಲಿ ತಿದ್ದುಪಡಿಯನ್ನ ಮಾಡ್ತೀವಿ ಅಪ್ಪ ಅಂತ ಕೇಳಿದ್ರೆ ಸೊ ನೋಡಿ ಆರ್ಟಿಕಲ್ ಅರವತ್ತೈದು ಆರ್ಟಿಕಲ್ ಮೂರ್ನೂರ ಅರವತ್ತೇಳು ಅರವತ್ನಾಲ್ಕ ಅಥವಾ ಅರವತ್ತೆಂಟು ಅಂತ ಕೇಳಿದ್ರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೋಡಿ ಆರ್ಟಿಕಲ್ ಮೂರ್ನೂರ ಅರವತ್ತೆಂಟನೇ ವಿಧಿಯ ಪ್ರಕಾರ ನಾವು ಭಾರತದ ಒಂದು ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೀವಿ ಸೊ ಈ ರೀತಿಯಾಗಿ ಇನ್ನು ಭಾರತದ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವ ವಿಧಾನವನ್ನ ನಾವು ಎಲ್ಲಿಂದ ಬಾರೋ ಮಾಡ್ಕೊಂಡಿದ್ದೀವಿ ಅಂತ ಕೇಳಿದ್ರೆ ನಾವು ದಕ್ಷಿಣ ಆಫ್ರಿಕಾದಿಂದ ಆಯ್ ಒಂದು ನೋಡಿ ದಕ್ಷಿಣ ಆಫ್ರಿಕಾ ಒಂದು ಸಂವಿಧಾನದಿಂದ ನಾವು ಎರವಲು ಮಾಡಿಕೊಂಡಿರುವಂತದ್ದು ಆಗಿರುತ್ತದೆ ಸಂವಿಧಾನ ತಿದ್ದುಪಡಿಯನ್ನ ದಕ್ಷಿಣ ಆಫ್ರಿಕಾದಿಂದ ಎರವಲು ಮಾಡಿಕೊಂಡಿರ್ತೇವೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಕೆಳಗಿನವುಗಳಲ್ಲಿ ಕರ್ನಾಟಕದ ಯಾವ ನದಿಯು ಪಶ್ಚಿಮಕ್ಕೆ ಹರಿಯುತ್ತದೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ವೆಸ್ಟ್ ಫ್ಲೋವಿಂಗ್ ರಿವರ್ ಆಫ್ ಕರ್ನಾಟಕ ಅಂತ ಕೇಳಿದರೆ ಸೊ ನೋಡಿ ಹೇಮಾವತಿ ಕಾಳಿ ತುಂಗಭದ್ರಾ ಘಟಪ್ರಭಾನ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ಬಿ ಇಸ್ ದ ರೈಟ್ ಆನ್ಸರ್ ಕಾಳಿ ರಿವರ್ ಇಸ್ ದ ರೈಟ್ ಆನ್ಸರ್ ಕಾಳಿ ರಿವರ್ ಇದನ್ನ ವೆಸ್ಟರ್ನ್ ಫ್ಲೋಟಿಂಗ್ ರಿವರ್ ಅಂತ ಕರಿತೀವಿ ಇನ್ನು ಹೇಮಾವತಿ ಇದು ಕಾಳಿ ನೋಡಿ ಕಾವೇರಿ ನದಿಯ ಉಪನದಿ ಅಂತ ಕರಿತೀವಿ ಯಾವುದು ಹೇಮಾವತಿ ಇನ್ನು ತುಂಗಭದ್ರಾ ಇದು ಕೃಷ್ಣಾ ನದಿಯ ಉಪನದಿ ಆಗಿರುತ್ತೆ ಘಟಪ್ರಭಾ ಕೂಡ ತುಂಗಭದ್ರಾ ನೋಡಿ ನೋಡಿ ಯಾವುದು ಕೃಷ್ಣ ತುಂಗಭದ್ರಾ ಇದು ಕೃಷ್ಣ ಮತ್ತೆ ಘಟಪ್ರಭಾ ಕೂಡ ಇವೆಲ್ಲ ಇವೆರಡು ಏನಿದಾವೆ ಕೃಷ್ಣ ಒಂದು ನದಿಯ ಟ್ರಿಬ್ಯೂಟರೀಸ್ ಆಗಿರುತ್ತೆ ಕೃಷ್ಣಾ ನದಿಯ ಉಪನದಿ ಅಂತ ಕರಿತೀವಿ ತುಂಗಭದ್ರಾ ಮತ್ತೆ ಘಟಪ್ರಭಾ ಸೊ ಇನ್ನು ಹೇಮಾವತಿ ಇದು ಕಾವೇರಿ ನದಿಯ ಉಪನದಿ ಆಗಿರುತ್ತದೆ ಓಕೆ ಇನ್ನು ಕಾಳಿ ಸೊ ಇದು ಮಾತ್ರ ಏನು ವೆಸ್ಟರ್ನ್ ಅಂದರೆ ಪಶ್ಚಿಮಕ್ಕೆ ಹರಿಯುವ ನದಿ ಅಂತ ಕರಿತೀವಿ ಹೇಮಾವತಿ ಏನು ಮಾಡುತ್ತೆ ಅಂದರೆ ವೆಸ್ಟ್ ಟು ಈಸ್ಟ್ ಫ್ಲೋ ಆಗುತ್ತೆ ಅದು ಹೇಮಾವತಿ ರಿವರ್ ಸೊ ನೀವು ಒಂದು ಕಡೆ ಮ್ಯಾಪಲ್ಲಿ ನೋಡಿ ನೀವು ಕ್ರೋಮ್ಗೆ ಹೋಗ್ಬಿಟ್ಟು ಗೂಗಲ್ ಸರ್ಚ್ ಮಾಡಿ ಹೇಮಾವತಿ ರಿವರ್ ಫ್ಲೋಟಿಂಗ್ ಅಂತ ಹೊಡೆದ್ರೆ ತಮ್ಗೆ ಇದು ಸಿಗುವಂತದ್ದಾಗಿರುತ್ತೆ ನೀವು ಒಂದ್ಸಲ ಮ್ಯಾಪ್ ನೋಡ್ಕೊಂಡ್ರೆ ನಿಮಗೆ ಇದರ ಬಗ್ಗೆ ಐಡಿಯಾ ಬರುತ್ತೆ ಎಕ್ಸ್ಪ್ಲನೇಷನ್ ನಂತರ ನೀವು ಒಂದ್ಸಲ ಮ್ಯಾಪ್ ಅನ್ನ ನೋಡ್ಕೊಳ್ಳಿ ತಪ್ಪದೆ ಓಕೆ ಇದಕ್ಕೆ ಸರಿಯಾದ ಆನ್ಸರ್ ಏನಂತ ಕೇಳಿದ್ರೆ ಕರ್ನಾಟಕದ ಯಾವ ನದಿ ಪಶ್ಚಿಮಕ್ಕೆ ಹರಿಯುತ್ತೆ ಅಂತ ಕೇಳಿದ್ರೆ ಫ್ರೆಂಡ್ಸ್ ನೋಡಿ ಸರಿಯಾದ ಆನ್ಸರ್ ಇಲ್ಲಿ ಕಾಳಿ ರಿವರ್ ಆಗುವಂಥದ್ದು ನೆಕ್ಸ್ಟ್ ನೋಡಿ ಕರ್ನಾಟಕದ ಮಾಹಿತಿ ಆಯೋಗವನ್ನು ಯಾವುದರ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಥವಾ ಹೊಂದಿಸಲಾಗಿದೆ ಅಂತ ಕೇಳಿದರೆ ಕರ್ನಾಟಕ ಇನ್ಫಾರ್ಮೇಶನ್ ಕಮಿಷನ್ ಅಂತ ಕರಿತೀವಿ ಸೊ ಕರ್ನಾಟಕ ಇನ್ಫಾರ್ಮೇಶನ್ ಕಮಿಷನ್ ಹ್ಯಾಸ್ ಬೀನ್ ಸೆಟ್ ಅಪ್ ಅಂಡರ್ ವಿಚ್ ಆಕ್ಟ್ ಅಂತ ಕೇಳಿದರೆ ಸೆಂಟ್ ನೋಡಿ ಕರ್ನಾಟಕ ಮಾಹಿತಿ ಕಾಯ್ದೆ ನೋಡಿ ಮಾಹಿತಿ ಹಕ್ಕು ಕಾಯ್ದೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಥವಾ ಶಿಕ್ಷಣ ಹಕ್ಕು ಕಾಯ್ದೆನ ಅಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಏನಂದ್ರೆ ನೋಡಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಥವಾ ಕರ್ನಾಟಕ ಮಾಹಿತಿ ಕಾಯಿದೆನ ಅಂತ ಕೇಳಿದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಕರಿತೀವಿ ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರದ ಐದರ ಮಾಹಿತಿ ಹಕ್ಕು ಕಾಯ್ದೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಟೂ ತೌಸಂಡ್ ಫೈವ್ ಅಂತ ಕರಿತೀವಿ ಸೊ ಈ ಒಂದು ಕಾಯ್ದೆಯಿಂದ ಕರ್ನಾಟಕ ಮಾಹಿತಿ ಆಯೋಗವನ್ನ ನೋಡಿ ಇದರ ಒಂದು ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿಸಲಾಗಿರುವಂತದ್ದು ಆಗಿರುತ್ತದೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಟೂ ತೌಸಂಡ್ ಫೈವ್ ಅಂತ ಕರಿತೀವಿ ಸೊ ಇನ್ನ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡಿ ಲೆವೆಂತ್ ಕ್ವಶನ್ ಏನಿದೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಐ ಪಿ ಸಿ ಎಂಬ ಎಂದು ಕರೆಯುವುದನ್ನು ಕಾನೂನಿನ ಭಾಷೆಯಲ್ಲಿ ಏನೆಂದು ಕರೆಯಲಾಗುತ್ತದೆ ಸೊ ಐ ಪಿ ಸಿ ಸೆಕ್ಷನ್ ನೀವು ಫಿಲ್ಮ್ ನೋಡ್ತಿದ್ರೆ ನೀವು ಅಲ್ಲಿ ಗೆ ಹೇಳಿರ್ತಾರೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಅರವತ್ತಾರು ಮುನ್ನೂರ ಇಪ್ಪತ್ತೇಳು ಸೊ ಉದಾಹರಣೆಗೆ ನಾನು ಹೇಳ್ತಿದ್ದೀನಿ ಸೊ ಈ ರೀತಿಯಾಗಿ ಅವರು ಅನೌನ್ಸ್ ಮಾಡ್ತಿರ್ತಾರೆ ಅಲ್ಲಿ ಐ ಪಿ ಸಿ ಅಂತ ನೀವು ಓಲ್ಡನ್ನ ಕೇಳಿರ್ತೀರಿ ಅದೇ ರೀತಿಯಾಗಿ ಇಲ್ಲಿ ಐ ಪಿ ಸಿ ಅಂದರೆ ಕಾನೂನಿನ ಭಾಷೆಯಲ್ಲಿ ನಾವು ಏನಂತ ಕರಿತೀವಿ ಅಂತ ಕೇಳಿದ್ರೆ ನೋಡಿ ಇದಕ್ಕೆ ಸರಿಯಾದ ಆನ್ಸರ್ ಹೇಳ್ಬಿಡ್ತೀನಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಂಡಿಯನ್ ಪೆನಲ್ ಕೋಡ್ ಅಂತ ಕರಿತೀವಿ ಇಂಡಿಯನ್ ಪೆನಲ್ ಕೋಡ್ ಇಸ್ ದ ರೈಟ್ ಆನ್ಸರ್ ಐ ಪಿ ಸಿ ಶಾರ್ಟ್ ಫಾರ್ಮ್ ಅಲ್ಲಿ ಕರೆಯುವಂತದ್ದು ನಾವು ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ಇವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಜಲಪ್ರಾಣಿ ವಿಚ್ ಇಸ್ ದ ಎಕ್ವೆಟಿಕ್ ಆನಿಮಲ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ ಅವರು ಸೊ ಭಾರತದ ಒಂದು ರಾಷ್ಟ್ರೀಯ ಜಲಪ್ರಾಣಿ ಯಾವುದು ಅಂತ ಕೇಳಿದ್ರೆ ಗಂಗಾ ನದಿಯ ಗರಿಯಲ್ಗಳು ಆಮೆ ಅಥವಾ ಕೂರ್ಮಾ ಗಂಗಾ ನದಿಯ ಡಾಲ್ಫಿನ್ಗಳು ನೀಲಿ ತಿಮಿಂಗಲನ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ಆಪ್ಷನ್ ಸಿ ಇರುವಂತದ್ದು ಗಂಗಾ ನದಿಯ ಡಾಲ್ಫಿನ್ಗಳನ್ನ ನಾವು ರಾಷ್ಟ್ರೀಯ ಪ್ರಾಣಿ ಅಥವಾ ರಾಷ್ಟ್ರೀಯ ಜಲಪ್ರಾಣಿ ಅಂತ ಕರಿತೀವಿ ಅದನ್ನ ನೋಡಿ ನ್ಯಾಷನಲ್ ವಾಟರ್ ಅನಿಮಲ್ ಅಂತ ಕರೀತಾರೆ ಓಕೆನಾ ಗಂಗಾ ನದಿಯ ಡಾಲ್ಫಿನ್ಗಳು ನೆಕ್ಸ್ಟ್ ಕ್ವಶನ್ ನೋಡಿ ಕೆಳಗಿನವುಗಳಲ್ಲಿ ಭಾರತದ ಯಾವ ನೆರೆಯ ದೇಶಗಳು ಭೂಕುಸಿತ ಅಥವಾ ಭೂ ಪ್ರದೇಶ ಬಂಧನ ದೇಶವಲ್ಲ ಸೊ ಅಂದರೆ ಲ್ಯಾಂಡ್ ಲಾಕ್ಡ್ ಒಂದು ಕಂಟ್ರಿ ಅಲ್ಲ ಅಂತ ಕೇಳಿದ್ದಾರೆ ಸೊ ಲ್ಯಾಂಡ್ ಲಾಕ್ಡ್ ಸ್ಟೇಟ್ ಅಂತ ಓದಿರ್ತೀರಿ ನೀವು ಓಕೆನಾ ಲ್ಯಾಂಡ್ ಲಾಕ್ಡ್ ಸ್ಟೇಟ್ ಲ್ಯಾ ಸೊ ಇದನ್ನು ಹೇಳಿಬಿಟ್ಟು ಅದನ್ನು ಹೇಳ್ತೀನಿ ನೋಡಿ ಸೊ ಲ್ಯಾಂಡ್ ಲಾಕ್ಡ್ ಸ್ಟೇಟ್ ಅಂತ ನೀವು ಓದಿರ್ತೀರಿ ಅದು ನಮ್ಮ ಭಾರತದಲ್ಲಿ ಯಾವ ಒಂದು ರಾಜ್ಯ ಲ್ಯಾಂಡ್ ಲಾಕ್ಡ್ ಸ್ಟೇಟ್ ಅಂತ ಕರಿತೀವಿ ನೋಡಿ ಸೊ ಇಲ್ಲಿ ಬಿಹಾರ ಬರುತ್ತೆ ಈ ಬಿಹಾರವನ್ನ ನಾವು ಲ್ಯಾಂಡ್ ಲಾಕ್ಡ್ ಅಂತ ಕರಿತೀವಿ ಅಂದ್ರೆ ಇದಕ್ಕೆ ಅರ್ಥ ಏನು ಅಂದ್ರೆ ಆ ರಾಜ್ಯದ ಸುತ್ತಮುತ್ತ ಅಂದ್ರೆ ಏನು ಲ್ಯಾಂಡ್ ಇಂದ ಭೂಪ್ರದೇಶದಿಂದ ಲಾಕ್ ಆಗಿರುತ್ತೆ ಅದು ಅಂದ್ರೆ ಯಾವೊಂದು ಭಾಗಕ್ಕೆ ನೋಡಿದ್ರು ಕೂಡ ಸಮುದ್ರ ತೀರ ಅದಕ್ಕೆ ಹತ್ತುವಂತದ್ದು ಆಗಿರುವುದಿಲ್ಲ ಅದನ್ನ ಲ್ಯಾಂಡ್ ಲಾಕ್ಡ್ ಸ್ಟೇಟ್ ಅಂತ ಕರಿತೀವಿ ಸೊ ಅದೇ ರೀತಿಯಾಗಿ ಇಲ್ಲಿ ಲ್ಯಾಂಡ್ ಲಾಕ್ಡ್ ಒಂದು ಕಂಟ್ರಿ ಯಾವುದು ಅಂತ ಕೇಳಿದ್ದಾರೆ ಅವರು ವಿಚ್ ಆಫ್ ದ ಫಾಲೋವಿಂಗ್ ನೈಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ is ನಾಟ್ a ಲ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಕೇಳಿದ್ದಾರೆ ಸೊ ನೀವು ಭಾರತದ ಒಂದು ಭೂಪಟವನ್ನು ನೋಡಿದ್ರು ಕೂಡ ಇದು ನಿಮ್ಗೆ ಐಡಿಯಾ ಬರುತ್ತೆ ಅಥವಾ ವರ್ಲ್ಡ್ ಮ್ಯಾಪ್ ತೆಗೆದುಕೊಂಡು ನೀವು ಇದನ್ನ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ ಸೊ ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲೆನೇಷನ್ ನಿಮಗೆ ಇರುತ್ತೆ ನೆನಪಲ್ಲಿರುತ್ತೆ ಇರುತ್ತೆ ಆದ್ರೂ ಕೂಡ ನೀವು ಒಂದ್ಸಲ ಒಂದು ಮ್ಯಾಪ್ ರೀಡಿಂಗ್ ತ್ರೋ ನೋಡಿದ್ರೆ ಅದು ನಿಮ್ಮ ಎಕ್ಸಾಮ್ ಎಕ್ಸಾಮಿನೇಷನ್ ಸೆಕ್ಷನ್ ಅಲ್ಲೂ ಕೂಡ ನಿಮಗೆ ಕ್ಲಾರಿಟಿ ಸಿಗುವಂಥದ್ದಾಗಿರುತ್ತೆ ಇಲ್ಲಿ ನೋಡಿ ಲ್ಯಾಂಡ್ ಲಾಕ್ಡ್ ದೇಶ ಅಲ್ಲ ಅಂತ ಕೇಳಿದ್ರೆ ನೇಪಾಳ ಲ್ಯಾಂಡ್ ಲಾಕ್ಡ್ ಇದೆ ಮೇಲೆ ಚೀನಾ ಇದೆ ಕೆಳಗಡೆ ಇಂಡಿಯಾ ಬರುತ್ತೆ ಓಕೆನಾ ಭೂತಾನ್ ಕೂಡ ಸೇಮ್ ಇದೆ ಇನ್ನು ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನದ ಕೆಳಗಡೆ ಇರಾನ್ ಬರುತ್ತೆ ಮೇಲ್ಗಡೆ ಸೊ ಪಾಕಿಸ್ತಾನ ಈ ರೀತಿಯಾಗಿ ಬರುವಂತದ್ದು ಈ ಕಡೆ ಬಂದ್ರೆ ಇಂಡಿಯಾ ಬರುತ್ತೆ ಇನ್ನು ಉಳಿದಿರುವಂತದ್ದು ಯಾವ ದೇಶ ಅಂದ್ರೆ ಮಯನ್ಮಾರ್ ಇಸ್ ದ ರೈಟ್ ಆನ್ಸರ್ ಮಯನ್ಮಾರ್ ಲ್ಯಾಂಡ್ ಲಾಕ್ಡ್ ಅಲ್ಲ ಸೊ ಇದು ಒಂದು ಕಡೆ ಇದಕ್ಕೆ ಸಮುದ್ರ ಭಾಗ ಅಂದ್ರೆ ಬಂಗಾಳ ಕೊಲ್ಲಿ ಹತ್ತುವಂಥದ್ದು ಆಗಿರುತ್ತದೆ ತಾವೆಲ್ಲ ಒಂದ್ಕಡೆ ಮ್ಯಾಪ್ ಅಲ್ಲಿ ನೋಡಿ ಇದಕ್ಕೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುವಂಥದ್ದು ಆಗಿರುತ್ತದೆ ಇಲ್ಲ ನೋಡಿ ಸಾಂವಿಧಾನಿಕ ಸಂಸ್ಥೆ ಅಲ್ಲ ಕೆಳಗಿನವುಗಳಲ್ಲಿ ಯಾವುದು ಒಂದು ಸಾಂವಿಧಾನಿಕ ಸಂಸ್ಥೆ ಅಲ್ಲ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬಾಡಿ ಅಲ್ಲ ಅಂತ ಕೇಳಿದರೆ ಭಾರತದ ಚುನಾವಣಾ ಆಯೋಗ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದೆ ಇನ್ನು ಕೇಂದ್ರ ಸಾರ್ವಜನಿಕ ಸೇವಾ ಆಯೋಗ ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ ಭಾರತದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ ಸೊ ನೋಡಿ ಕರ್ನಾಟಕದ ಲೋಕಾಯುಕ್ತನ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕ ಲೋಕಾಯುಕ್ತ ಇದು ಒಂದು ಸಾಂವಿಧಾನಿಕ ಸಂಸ್ಥೆ ಅಲ್ಲ ಅಂತ ಹೇಳುವಂತದ್ದು ನೆಕ್ಸ್ಟ್ ನೋಡಿ ಸಂಸತ್ತಿನ ಜಂಟಿ ಅಧಿವೇಶನವನ್ನ ಯಾರಿಂದ ಕರೆಯಲಾಗುತ್ತದೆ ಸೊ ಜಾಯಿಂಟ್ ಸೆಷನ್ ಆಫ್ ದ ಪಾರ್ಲಿ ಪಾರ್ಲಿಯಮೆಂಟ್ ಈಸ್ ಸಮರ್ಡ್ ಬೈ ಅಂತ ಕರೀತಾರೆ ಅಂದ್ರೆ ಯಾರಿಂದ ಕರೀತಾರೆ ಈ ಸಂಸತ್ತಿನ ಜಂಟಿ ಅಧಿವೇಶನ ಅಂತ ಕೇಳಿದ್ರೆ ನೋಡಿ ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರಪತಿಗಳು ಅವರು ಸಂಸತ್ತಿನ ಒಂದು ಜಂಟಿ ಅಧಿವೇಶನವನ್ನ ಕರೀತಾರೆ ಯಾವ ಒಂದು ವಿಧಿ ಅಂತ ಹೇಳುತ್ತೆ ಇದನ್ನ ಅಂತ ಕೇಳಿದ್ರೆ ನೂರ ಎಂಟನೇ ವಿಧಿ ಈ ಒಂದು ಸಂಸತ್ತಿನ ಜಂಟಿ ಅಧಿವೇಶನವನ್ನ ಕುರಿತು ಹೇಳುವಂತದ್ದು ಆಗಿರುತ್ತದೆ ಸಂಸತ್ತಿನ ಜಂಟಿ ಅಧಿವೇಶನವನ್ನ ರಾಷ್ಟ್ರಪತಿಯವರು ಕರೆಯುವಂಥದ್ದು ಇಲ್ಲ ನೋಡಿ ನೆಕ್ಸ್ಟ್ ಸಹಕಾರಿ ಸಂಘಗಳು ಇವುಗಳನ್ನ ಒಂದು ವಿಷಯವಾಗಿ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಪಟ್ಟಿ ಮಾಡಲಾಗಿದೆ ಸೊ ಸಹಕಾರಿ ಸಂಘಗಳು ಇದನ್ನ ಒಂದು ಯಾವ ಒಂದು ಪಟ್ಟಿಯಲ್ಲಿ ಅಂದ್ರೆ ಮೂರು ಬರ್ತವೆ ಸೊ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಓಕೆನಾ ಈ ರೀತಿಯಾಗಿ ಯಾವ ಪಟ್ಟಿಯಲ್ಲಿ ಬರುವಂತದ್ದು ಅಂತ ಕೇಳಿದ್ರೆ ಇದು ರಾಜ್ಯ ಪಟ್ಟಿಯಲ್ಲಿ ಬರುವಂತದ್ದು ಸಹಕಾರಿ ಸಂಘಗಳು ಕೋಆಪರೇಟಿವ್ ಒಂದು ಸೊಸೈಟೀಸ್ ಅಂತ ಕರಿತೀವಿ ಇದನ್ನ ಸ್ಟೇಟ್ ಲಿಸ್ಟ್ ಅಲ್ಲಿ ಇಟ್ಟಿರುವಂಥದ್ದು ನೆಕ್ಸ್ಟ್ ನೋಡಿ ಓಕೆ ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳದಲ್ಲಿ ಕರ್ನಾಟಕದ ಹೈಕೋರ್ಟ್ನ ಶಾಖೆ ಇದೆ ಸೊ ಕರ್ನಾಟಕ ಹೈಕೋರ್ಟ್ನ ಶಾಖೆ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ತಮಗೆ ಮಾಹಿತಿ ಇದ್ದರೆ ಇದಕ್ಕೆ ಆನ್ಸರ್ ಇರುತ್ತೆ ಸೊ ಮೇನ್ ಬ್ರಾಂಚ್ ಎಲ್ಲಿರೋದು ಕ ಅಂದರೆ ಅದು ಬೆಂಗಳೂರಿನಲ್ಲಿ ಇದೆ ಸೊ ಆಯ್ತಾ ಬೆಂಗಳೂರಿನಲ್ಲಿ ಇರುವಂತದ್ದು ಇನ್ನು ಇದರ ಬ್ರಾಂಚ್ ಎಲ್ಲಿದೆ ಅಂತ ಕೇಳಿದ್ರೆ ಎರಡು ಕಡೆ ಇದರ ಬ್ರಾಂಚ್ ಸ್ಥಾಪನೆ ಆಗ್ತವೆ ಎಟ್ ಎ ಟೈಮು ಅದು ಧಾರವಾಡ ಮತ್ತೆ ಕಲಬುರ್ಗಿ ಸೊ ಇಲ್ಲಿ ಕಲಬುರ್ಗಿ ಆಪ್ಷನ್ ಅಲ್ಲಿ ಎಲ್ಲ ಧಾರವಾಡ ಕೊಟ್ಟಿದ್ದಾರೆ ಸೊ ಧಾರವಾಡ ಇದು ದ ರೈಟ್ ಆನ್ಸರ್ ಎರಡು ಸಾವಿರದ ಎಂಟರಲ್ಲಿ ಇದು ಸ್ಥಾಪನೆ ಆಗುವಂಥದ್ದು ಕರ್ನಾಟಕದ ಹೈಕೋರ್ಟಿನ ಶಾಖೆಗಳು ಎರಡು ಕಡೆ ಸ್ಥಾಪನೆ ಆಗ್ತವೆ ಒಂದು ಕಲಬುರ್ಗಿ ಆದ್ರೆ ಇನ್ನೊಂದು ಧಾರವಾಡ ಸೊ ನೋಡಿ ಕಲಬುರ್ಗಿಯಲ್ಲೂ ಕೂಡ ಇರುವಂತದ್ದು ಓಕೆನಾ ಕರ್ನಾಟಕ ಹೈಕೋರ್ಟ್ ಶಾಖೆ ಅಂತ ಕರಿತೀವಿ ಸೊ ಇಲ್ಲಿ ಕಲಬುರ್ಗಿ ಇಲ್ಲ ಸೊ ಧಾರವಾಡ ಕೊಟ್ಟಿದರೆ ಧಾರವಾಡ ರೈಟ್ ಆನ್ಸರ್ ಆಗುವಂತದ್ದು ಇನ್ನು ನೆಕ್ಸ್ಟ್ ನೋಡಿ ಮನುಷ್ಯರಿಗೆ ರೋಗಗಳನ್ನು ಹರಡುವ ಕೀಟಗಳನ್ನ ಏನೆಂದು ಕರೆಯಲಾಗುತ್ತದೆ ಮನುಷ್ಯರಿಗೆ ರೋಗಗಳನ್ನ ಹರಡುವ ಕೀಟಗಳನ್ನ ಏನಂತ ಕರಿತೀವಿ ಅಂತ ಕೇಳಿದ್ರೆ ಸೊ ನೋಡಿ ಇವುಗಳನ್ನ ನಾವು ಟ್ರಾನ್ಸ್ಪೋರ್ಟರ್ಸ್ ಅಥವಾ ರೋಗ ಸಂಬಂಧಿ ರಿಸೀವರ್ಸ್ ಅಂತ ರಿಸರ್ವಯರ್ಸ್ ಅಥವಾ ವೆಕ್ಟರ್ಸ್ ವಾಹಕಗಳ ಅಥವಾ ನೋಡಿ ಉಷ್ಣ ಪೋಷಕಗಳು ಇನ್ಕ್ಯುಬೇಟರ್ಸ್ ಅಂತ ಕರಿತೀವ ಅಂತ ಕೇಳಿದ್ರೆ ಫ್ರೆಂಡ್ಸ್ ನಾವು ಮನುಷ್ಯರಿಗೆ ರೋಗವನ್ನ ಹರಡಿಸುವ ಒಂದು ಕೀಟಗಳನ್ನ ನಾವು ವೆಕ್ಟರ್ಸ್ ಅಂತ ಕರಿತೀವಿ ವಾಹಕಗಳು ಅಂತ ಕರೆಯುವಂತದ್ದು ನೆನ್ಪಲ್ಲಿ ಇಟ್ಕೊಳ್ಳಿ ಸೊ ಮನುಷ್ಯರಿಗೆ ಇವು ಒಂದು ಸೊಳ್ಳೆಗಳ ಮುಖಾಂತರ ಆಗಿರ್ಬೋದು ಸೊ ಇನ್ಸೆಕ್ಟ್ಸ್ ಗಳ ಮುಖಾಂತರ ಇವು ರೋಗಗಳನ್ನ ಹರಡಿಸ್ತವೆ ಇವುಗಳನ್ನ ನಾವು ವೆಕ್ಟರ್ಸ್ ಅಂತ ಕರಿತೀವಿ ಇನ್ನ ನೆಕ್ಸ್ಟ್ ನೋಡಿ ಕರ್ನಾಟಕದ ಮೊದಲ ಉಕ್ಕಿನ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಕರ್ನಾಟಕದ ಮೊದಲ ಉಕ್ಕಿನ ಒಂದು ಕಾರ್ಖಾನೆಯನ್ನ ಭದ್ರಾವತಿಯಲ್ಲಿ ಸ್ಥಾಪನೆ ಮಾಡ್ತಾರೆ ತಮಗೆಲ್ಲ ನೆನಪಿರುತ್ತೆ ಓಕೆ ಇದನ್ನ ಸಾವಿರದ ಒಂಬೈನೂರ ಇಪ್ಪತ್ಮೂರರಲ್ಲಿ ಸ್ಥಾಪನೆ ಮಾಡುವಂಥದ್ದು ಕರ್ನಾಟಕದ ಮೊದಲ ಉಕ್ಕಿನ ಕಾರ್ಖಾನೆ ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟರಿ ಅಂತ ಕರಿತೀವಿ ಇದನ್ನ ಭದ್ರಾವತಿಯಲ್ಲಿ ಸ್ಥಾಪನೆ ಮಾಡ್ತಾರೆ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟ್ರಿ ಅಂತ ಕರೀತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಇದು ಸ್ಥಾಪನೆ ಆಗುವಂಥದ್ದು ಇದು ಕರ್ನಾಟಕದ ಮೊದಲ ಉಕ್ಕಿನ ಕಾರ್ಖಾನೆ ಎಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ ಅದು ಭದ್ರಾವತಿಯಲ್ಲಿ ಆಗಿರುವಂಥದ್ದು ಇನ್ನೊಂದು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡಿ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಯಾರು ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದರು ಅಂದ್ರೆ ಇದೊಂದು ಕರೆಂಟ್ ಅಫೇರ್ಸ್ ಇದೆ ಕರೆಂಟ್ ಅಫೇರ್ಸ್ ಅಲ್ಲಿಗೆ ಬಿಡ್ತಿದ್ದೀನಿ ನಾನು ಸಬ್ಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮತ್ತೆ ಅದರ ಉತ್ತರಗಳನ್ನು ಕೂಡ ನೋಡೋಣ ನೋಡಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಸ್ಟಾಡೋಮ್ ಕೋಚ್ ಗಳನ್ನು ಯಾವ ಮಾರ್ಗದಲ್ಲಿ ನಡೆಸಲಾಯಿತು ಸೊ ಈ ನೋಡಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಸ್ಟ್ರಡೋಮ್ ಕೋಚ್ ಎಲ್ಲಿ ಯಾವ ಮಾರ್ಗದಲ್ಲಿ ನಡೆಸ್ತಾರೆ ಅಂತ ಕೇಳಿದರೆ ಅದು ಯಶವಂತಪುರ ಮತ್ತೆ ಮಂಗಳೂರುವರೆಗೂ ಇದು ನಡೆಸುವಂಥದ್ದು ವಿಸ್ಟ್ರಡೊಮ್ ಕೋಚ್ ಗಳನ್ನ ಈ ಒಂದು ಮಾರ್ಗದಲ್ಲಿ ನಡೆಸಿರ್ತಾರೆ ಯಶವಂತಪುರ್ ಟು ಮಂಗಳೂರು ಇನ್ನು ಬಜರಂಗ್ ಪೋನಿಯಾ ಅವರು ನೋಡಿ ಮತ್ತೆ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಯಾವ ಪದಕ ಅದು ಅದು ಕೂಡ ಕರೆಂಟ್ ಅಫೇರ್ ಆಗಿದ್ದೆ ಅವರು ಕಂಚಿನ ಪದಕವನ್ನು ಅಲ್ಲಿ ಗೆದ್ದಿರ್ತಾರೆ ಓಕೆನಾ ಇನ್ನು ನೆಕ್ಸ್ಟ್ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಸೊ ವಿಚ್ ಇಸ್ ದ ವಿಚ್ುಟರಿ ಆಫ್ ಕೃಷ್ಣ ರಿವರ್ ಅಂತ ಕೇಳಿದರೆ ಹೇಮಾವತಿ ಭೀಮಾ ಶರಾವತಿ ಕಬಿನ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಏನಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭೀಮಾ ನದಿ ಇದು ಒಂದು ಕೃಷ್ಣಾ ನದಿಯ ಉಪನದಿ ಆಗಿರುವಂತದ್ದು ಸೊ ನೋಡಿ ಹೇಮಾವತಿ ಹೇಮಾವತಿ ಶರಾವತಿ ಕಬಿನಿ ಇವೆಲ್ಲ ಕಾವೇರಿ ನದಿಯ ಉಪನದಿಗಳು ಓಕೆನಾ ಇವು ಮೂರು ಕಾವೇರಿ ನದಿಯ ಉಪನದಿಗಳಾಗಿದ್ರೆ ಭೀಮ ಇದು ಕೃಷ್ಣಾ ನದಿಯ ಉಪನದಿ ಆಗಿರುವಂಥದ್ದು ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಫ್ಯಾರನ್ ಹೀಟ್ ಮಾಪಕ ಅಥವಾ ಪ್ರಮಾಣದಂತೆ ನೀರು ಘನೀಕರಿಸುವ ಬಿಂದು ಫ್ರೀಸಿಂಗ್ ಪಾಯಿಂಟ್ ಅಂತ ಕರಿತೀವಿ ಸೊ ಫ್ರೀಸಿಂಗ್ ಪಾಯಿಂಟ್ ಯಾವುದು ಫ್ಯಾರನ್ ಹೀಟ್ ಒಂದು ಪ್ರಮಾಣದಂತೆ ನೀರು ಘನೀಕರಿಸುವ ಬಿಂದು ಯಾವುದು ಅಂತ ಕೇಳಿದ್ರೆ ಸೊ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತರ್ಟಿ ಟು ಡಿಗ್ರಿ ಅಂತ ಹೇಳ್ತೀವಿ ವಾಟ್ ಈಸ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಆಸ್ ಪರ್ ದ ಫ್ಯಾರನ್ ಹಿಟ್ ಸ್ಕೇಲ್ ಅಂತ ಕೇಳಿದ್ರೆ ಅದು ಆಪ್ಷನ್ ಬಿ ರೈಟ್ ಆಗುವಂಥದ್ದು ತರ್ಟಿ ಟು ಅದೇ ರೀತಿಯಾಗಿ ಇಲ್ಲಿ ನೋಡಿ ಅವರು ಫ್ರೀಸಿಂಗ್ ಪಾಯಿಂಟ್ ಅನ್ನ ಕೇಳಿದರೆ ಫ್ಯಾರನೆಟ್ ಅಲ್ಲಿ ಇನ್ ಕೇಸ್ ಅವರು ಬಾಯ್ಲಿಂಗ್ ಪಾಯಿಂಟ್ ಅನ್ನ ಕೇಳಿದ್ರೆ ಬಿ ಪಿ ಬಾಯ್ಲಿಂಗ್ ಪಾಯಿಂಟ್ ಅನ್ನ ಕೇಳಿದ್ರೆ ಕುದಿಯ ಬಿಂದು ಅನ್ನ ಕೇಳಿದ್ರೆ ಫ್ಯಾರನಿಟ್ ಸ್ಕೇಲ್ ಅಲ್ಲಿ ಸ್ಕೇಲಲ್ಲಿ ಆವಾಗ ನಮ್ಮ ಆನ್ಸರ್ ಏನಾಗ್ತಿತ್ತು ಅಂದ್ರೆ ಆಪ್ಷನ್ ಡಿ ಆಗುವಂಥದ್ದು ನೂರ ಹನ್ನೆರಡು ಡಿಗ್ರಿ ಸೊ ಇಲ್ಲಿ ಅವರು ಫ್ರೀಸಿಂಗ್ ಪಾಯಿಂಟ್ ಅಂದರೆ ಘನೀಕರಿಸುವ ಬಿಂದು ಸ್ಕೇಲ್ ಸ್ಕೇಲಲ್ಲಿ ಏನಾಗಿರುತ್ತೆ ನೀರಿನದ್ದು ಅಂದರೆ ಥರ್ಟಿ ಟೂ ಡಿಗ್ರಿ ಆಗಿರುತ್ತೆ ಅದೇ ರೀತಿಯಾಗಿ ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಅನ್ನ ಅವರು ಕೇಳಿದ್ರೆ ಎರಡು ನೂರ ಹನ್ನೆರಡು ಡಿಗ್ರಿ ಆಗಿರುತ್ತೆ ು ನೆನಪಲ್ಲಿ ಇಟ್ಕೊಳ್ಳಿ ಓಕೆನಾ ಓಕೆ ಮ್ಯಾಕ್ಸಿನ್ ಆಪರೇಟಿಂಗ್ ಸಿಸ್ಟಮ್ ಉತ್ಪನ್ನವಾಗಿದೆ ಅಂದ್ರೆ ಯಾವ ಕಂಪನಿಯ ಇದೊಂದು ಉತ್ಪನ್ನ ಮ್ಯಾಕಿನ್ ಅಂತ ಕರಿತೀವಿ ವಿಚ್ ಮ್ಯಾಕಿನ್ ತೋಸ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಅ ಪ್ರಾಡಕ್ಟ್ ಆಫ್ ವಿಚ್ ಕಂಪನಿ ಅಂತ ಕೇಳಿದರೆ ಇದು ಒಂದು ಗೂಗಲ್ ಮೈಕ್ರೋಸಾಫ್ಟ್ ವರಾಕಲ್ ಆಪಲ್ ಅಥವಾ ಅಂತ ಕೇಳಿದ್ರೆ ಆಪಲ್ ಇಂಕ್ ಅವರು ಅಭಿವೃದ್ಧಿಪಡಿಸಿದ್ದು ಆಗಿರುವಂತದ್ದು ಆಗಿರುವಂಥದ್ದು ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ ಆಪಲ್ ಇಂಕ್ ಕಂಪನಿಯಿಂದ ಇದು ಅಭಿವೃದ್ಧಿಯನ್ನು ಹೊಂದಿರುವಂತದ್ದು ಓಕೆ ಇನ್ನು ನೆಕ್ಸ್ಟ್ ನೋಡಿ ಒಂದು ಹೀಟರ್ ಕಾಯಿಲ್ ಅನ್ನು ಎರಡು ಭಾಗಗಳಾಗಿ ಕತ್ತರಿಸಿ ಮತ್ತು ಹೀಟರ್ನಲ್ಲಿ ಕೇವಲ ಒಂದು ಭಾಗವನ್ನು ಬಳಸಿದರೆ ಉತ್ಪತ್ತಿಯಾಗುವ ಶಾಖವು ಸೊ ನೋಡಿ ಒಂದು ಹೀಟರ್ ಕಾಯಿಲ್ ಅನ್ನ ನೀವು ಎರಡು ಭಾಗಗಳನ್ನ ಮಾಡಿ ಕತ್ತರಿಸಿ ಮತ್ತೆ ಹೀಟರ್ ನಲ್ಲಿ ಕೇವಲ ಒಂದು ಭಾಗವನ್ನು ಬಳಸಿದರೆ ಉತ್ಪತ್ತಿಯಾಗುವ ಶಾಖ ಏನಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ದ್ವಿಗುಣ ಆಗುವಂಥದ್ದು ಓಕೆನಾ ಇಲ್ಲಿ ಡಬಲ್ ಆಗುತ್ತೆ ಅದರ ಒಂದು ಶಾಖ ಸೊ ಇಲ್ಲಿ ರೈಟ್ ಆನ್ಸರ್ ಏನಂದ್ರೆ ಆಪ್ಷನ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ನಕ್ಸಲೀಯರು ಮತ್ತು ನಕ್ಸಲಿಸಂ ಎಂಬ ಪದಗಳನ್ನ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ದಂಗೆಗಳು ನಡೆದ ನಕ್ಸಲ್ ಭಾರಿ ಎಂಬ ಹಳ್ಳಿಯ ಹೆಸರಿನಿಂದ ಪಡೆಯುತ್ತಾರೆ ನಕ್ಸಲೀಯರು ಮತ್ತೆ ನಕ್ಸಲಿಸಂ ಅನ್ನೋ ಪದವನ್ನ ಮೊದಲನೇ ಬಾರಿಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ನಡೆದ ದಂಗೆಗಳನ್ನ ನಕ್ಸಲ್ ಭಾರಿ ಎಂಬ ಹಳ್ಳಿಯ ಹೆಸರಿನಿಂದ ಪಡೆಯಲಾಗಿರುತ್ತೆ ಮತ್ತೆ ಈ ನಕ್ಸಲ್ ಭಾರಿ ಹಳ್ಳಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಸೊ ಇಂಪಾರ್ಟೆಂಟ್ ನೋಡಿ ನಕ್ಸಲ್ ಬಾರಿ ಇದೊಂದು ಹಳ್ಳಿ ನಮ್ಗೆ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂದ್ರೆ ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುವಂತದ್ದಾಗಿರುತ್ತದೆ ನಕ್ಸಲ್ ಬಾರಿ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ನಿರೋಧಕ ಉದಾಹರಣೆ ಸೊ ವಿಚ್ ಇಸ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅನ್ ಇನ್ಸುಲೇಟರ್ ಅವಾಹಕ ಅಂತ ಕರಿತೀವಿ ಯಾವುದಿದೆ ಇದರಲ್ಲಿ ಅಂತ ಕೇಳಿದ್ರೆ ನೋಡಿ ವಜ್ರ ಪಾದರಸ ಮತ್ತೆ ಕ್ರೋಮಿಯಂ ಇದರಲ್ಲಿ ಯಾವುದು ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ನಿರೋಧಕ ಆವಾಹಕ ಅಂತ ಕೇಳಿದ್ದಾರೆ ಅವರು ಅಹವಾಹಕ ಯಾವುದಿದೆ ಅಂದ್ರೆ ಇಲ್ಲಿ ವಜ್ರ ಇರುವಂತದ್ದು ವಜ್ರ ಇದು ಒಂದು ಅವಾಹಕ ಇದರ ಮೂಲಕ ವಿದ್ಯುತ್ ಹರಿಯುವುದಿಲ್ಲ ತಮ್ಗೆಲ್ಲ ಗೊತ್ತಿರುವಂತದ್ದು ಓಕೆನಾ ಇನ್ನು ಯಾವ ಗ್ರಹವು ಯುನಿವೆ ಆ ಯುರೇನಸ್ ನ ಅವಳಿ ಗ್ರಹ ವಿಚ್ ಇಸ್ ಟ್ವಿನ್ ಆ ಒಂದು ನೋಡಿ ಟ್ವಿನ್ ಆಫ್ ಯುರೇನಸ್ ಅಂತ ಕೇಳಿದ್ರೆ ಅಂದರೆ ನೋಡಿ ಭೂಮಿಯ ಅವಳಿ ಗ್ರಹ ಅಂತ ಕರಿತೀವಿ ಯಾವುದನ್ನ ಮಂಗಳ ಗ್ರಹವನ್ನ ಮಂಗಳ ಗ್ರಹವನ್ನ ಭೂಮಿಯ ಅವಳಿ ಗ್ರಹ ಅಂತ ಕರಿತೀವಿ ಅದೇ ರೀತಿಯಾಗಿ ಇಲ್ಲಿ ನ ಅವಳಿ ಗ್ರಹ ಯಾವುದು ಅಂತ ಕೇಳಿದ್ದಾರೆ ಅವರು ಅಲ್ಲಿ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ನೆಪ್ಚನ್ ಈಸ್ ದ ರೈಟ್ ಆನ್ಸರ್ ನೆಪ್ಚೋನ್ ಅನ್ನ ನಾವು ಯುರೇನಸ್ ನ ಅವಳಿ ಗ್ರಹ ಅಂತ ಕರಿತೀವಿ ಯಾಕಂದ್ರೆ ಯುರೇನಸ್ ಮತ್ತೆ ನೋಡಿ ಯುರೇನಸ್ ಮತ್ತೆ ನೆಪ್ಚೋನ್ ನ ಒಂದು ಮಾಸ್ ಮತ್ತೆ ಡಯಾಮೀಟರ್ ಏನಿರುತ್ತೆ ಸೇಮ್ ಆಗಿರುತ್ತೆ ಆದ್ದರಿಂದ ನಾವು ಯುರೇನಸ್ ಅನ್ನ ನೆಪ್ಚೋನ್ ನ ಅವಳಿ ಗ್ರಹ ಅಂತ ಕರಿತೀವಿ ಯಾವ ರೀತಿ ಭೂಮಿ ಮತ್ತು ಮಂಗಳನ್ನ ಒಂದು ಅವ ಅವಳಿ ಗ್ರಹ ಅಂತ ಕರಿತೀವ ಸೊ ಅದೇ ರೀತಿಯಾಗಿ ಇಲ್ಲಿ ಯುರೇನಸ್ ಮತ್ತು ನೆಪ್ಚೂನ್ ಈ ಗ್ರಹಗಳ ಮಾಸ್ ಮತ್ತೆ ಡಯಾಮೀಟರ್ ಇದು ಸೇಮ್ ಆಗಿರುವಂತದ್ದಾಗಿರುತ್ತದೆ ಸೊ ಆದ್ದರಿಂದ ಇದಕ್ಕೆ ಅವಳಿ ಗ್ರಹ ಎಂದು ಕರೆಯುವಂತದ್ದಾಗಿರುವಂತದ್ದು ಇನ್ನು ಎಲ್ ನೀನು ಇದು ಒಂದು ಏನು ಎಲ್ ನೀನು ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ ಇದು ಎಲ್ ನೀನು ಇದು ಒಂದು ಸಮುದ್ರದ ಬಿರುಗಾಳಿ ಬೆಚ್ಚಗಿನ ಸಾಗರ ಪ್ರವಾಹ ಉಷ್ಣವಲಯದ ಅಡಚಣೆ ಚಂಡಮಾರುತದ ಇನ್ನೊಂದು ಹೆಸರ ಅಂತ ಕೇಳಿದ್ರೆ ಇದು ಒಂದು ಬೆಚ್ಚಗಿನ ಸಾಗರ ಪ್ರವಾಹ ಅಂತ ಕರಿತೀವಿ ಆ ವಾಮ್ ಓಷಿಯನ್ ಕರೆಂಟ್ ಇಸ್ ದ ರೈಟ್ ಆನ್ಸರ್ ಎಲ್ ನೀನು ಓಕೆ ನೆಕ್ಸ್ಟ್ ನೋಡಿ ಯಾವುದನ್ನ ಕೃತಕ ಮಳೆ ಭರಿಸುವುದಕ್ಕಾಗಿ ಉಪಯೋಗಿಸುತ್ತಾರೆ ಸೊ ಈ ಒಂದು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ ಆಫ್ ನೋಡಿ ಯೂಸ್ಡ್ ಟು ಇಂಡ್ಯೂಸ್ ಆರ್ಟಿಫಿಷಿಯಲ್ ರೈನ್ ಆರ್ಟಿಫಿಷಿಯಲ್ ರೇನನ್ನು ತರಕ್ಕೆ ನಾವು ಯಾವುದನ್ನು ಬಳಸ್ತೀವಿ ಇಲ್ಲಿ ಅಂತ ಕೇಳಿದ್ರೆ ಅಮೋನಿಯಂ ಕ್ಲೋರೈಡ್ ಕ್ಯಾಲ್ಸಿಯಂ ಕಾರ್ಬೋನೈಟ್ ಸಿಲ್ವರ್ ಅಯೋಡೈಡ್ ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ಸಿಲ್ವರ್ ಅಯೋಡೈಡನ್ನು ನಾವು ಬಳಸ್ತೀವಿ ಆರ್ಟಿಫಿಷಿಯಲ್ ಅಂದರೆ ಕೃತಕ ಮಳೆಯನ್ನು ತರಿಸಲು ನಾವು ಸಿಲ್ವರ್ ಅಯೋಡೈಡನ್ನು ಬಳಸ್ತೀವಿ ಈ ಸಿಲ್ವರ್ ಅಯೋಡೈಡನ್ನು ಮೋಡಗಳಿಗೆ ಸಿಂಪಡಣೆ ಮಾಡಿದಾಗ ಕೃತಕ ಮಳೆಯಾಗುವುದು ಮೋಡ ಬಿತ್ತನೆ ಅಂತ ಕೂಡ ನಾವು ಕರಿತೀವಿ ಇದನ್ನು ಓಕೆನಾ ಇದನ್ನು ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಈ ರೀತಿಯನ್ನ ಮಾಡಿದ ಯಾವ ಯಾವ ಒಂದು ಅವಧಿಯಲ್ಲಿ ಮಾಡ್ತಾರೆ ಅಂದ್ರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಿರುವಾಗ ಅವರ ಅವಧಿಯಲ್ಲಿ ನಾವು ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮೋಡ ಬಿತ್ತನೆ ಅಂದ್ರೆ ಕೃತಕ ಮಳೆಗೆ ಈ ರೀತಿಯಾಗಿ ಸಿಲ್ವರ್ ಅಯೋಡೈಡ್ ಅನ್ನ ಬಳಸ್ತೀವಿ ಸೊ ನೋಡಿ ಎಸ್ ಎಂ ಕೃಷ್ಣ ಇವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾವು ಮೊದಲ ಬಾರಿಗೆ ಸಿಲ್ವರ್ ಅಯೋಡೈಡ್ ಅನ್ನ ಬಳಸಿ ಕರ್ನಾಟಕದಲ್ಲಿ ಮೋಡ ಬಿತ್ತನೆಗೆ ಒಂದು ಸಂಚಾಲನೆಯನ್ನ ನೀಡುವಂಥದ್ದು ಇನ್ನು ಕೃತಕ ಮಳೆ ಬಳಸುವುದಕ್ಕಾಗಿ ಉಪಯೋಗಿಸುವಂತದ್ದು ಯಾವುದು ಅಂದ್ರೆ ಸಿಲ್ವರ್ ಅಯೋಡೈಡ್ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ ಸಾಕಷ್ಟು ಭಾರಿ ಕ್ವಶನ್ ಆಗಿದೆ ಇದು ಮುಂದೆ ಕೂಡ ಕೇಳ್ತಾರೆ ನೋಡೋಕೆ ನಮ್ಗೆ ಇದು ಇಷ್ಟು ಏನಪ್ಪ ಸಿಂಪಲ್ ಆನ್ಸರ್ ಸಿಂಪಲ್ ಕ್ವೆಶನ್ ಮತ್ತೆ ರಿಪೀಟ್ ಮಾಡ್ತಾರೆ ಅಂತ ಕೇಳಿದ್ರೆ ಹೌದು ಈ ಈ ಒಂದು ಕ್ವಶನ್ಸ್ ಏನಿರ್ತವೆ ಕೆಲವೊಂದು ಫಿಕ್ಸ್ ಕ್ವಶನ್ ಇರುತ್ತೆ ಎಕ್ಸಾಮ್ಗೆ ಅದು ಎಲ್ಲ ಎಕ್ಸಾಮ್ಗಳಿಗೂ ಕೂಡ ರಿಪೀಟ್ ಆಗುವಂಥದ್ದು ನೋಡಿ ಟೂ ತೌಸಂಡ್ ಇದು ಏನ್ ಮಾಡಿದರೆ ಎಫ್ ಡಿ ಎನ್ ರಿಪೀಟ್ ಆಗಿದೆ ಎಸ್ ಡಿ ಎನ್ ರಿಪೀಟ್ ಆಗಿದೆ ಪಿ ಎಸ್ ಐಗೂ ಕೂಡ ಇದು ರಿಪೀಟ್ ಆಗಿದೆ ಇನ್ನು ಸಾಕಷ್ಟು ಎಕ್ಸಾಮ್ಗಳಲ್ಲೂ ಕೂಡ ಇದು ಬಂದ್ ಆಗಿರುತ್ತೆ ಆಪ್ಟಿಕಲ್ ಫೈಬರ್ ಇದು ಯಾವ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ಒಟ್ಟು ಆಂತರಿಕ ಪ್ರತಿಫಲನ ಅಂತ ಕರಿತೀವಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಸ್ ದ ರೈಟ್ ಆನ್ಸರ್ ಓಕೆನಾ ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಒಟ್ಟು ಆಂತರಿಕ ಪ್ರತಿಫಲನ ಇಲ್ಲ ನೋಡಿ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಸೊ ಈ ಥರ ಒಂದು ಅಲ್ಲಿ ಈ ರೀತಿಯೊಂದು ಆಪ್ಷನ್ ಕೊಟ್ಟಿದ್ದರೆ ಅಲ್ಲಿ ನಾವು ಫಸ್ಟ್ ಏನು ಅದು ಹೇಳಿಕೆ ಏನಂತ ಕೇಳಿದಾರೆ ಅವರು ಅದನ್ನು ನಾವು ನೀಟಾಗಿ ಓದ್ಕೋಬೇಕು ಫಸ್ಟು ಅವರು ಸರಿಯಾದ ಹೇಳಿಕೆ ಕೇಳಿದಾರಾ ಅಥವಾ ತಪ್ಪಾದ ಹೇಳಿಕೆ ಕೇಳಿದಾರಾ ಇದನ್ನು ನಾವು ಕರೆಕ್ಟಾಗಿ ಓದ್ಕೊಂಡು ಮುಂದೆ ಆಪ್ಷನನ್ನು ರೀಡ್ ಮಾಡಿ ಆನ್ಸರ್ ಮಾಡಬೇಕು ಎಕ್ಸಾಮಲ್ಲಿ ಇಲ್ಲ ನೋಡಿ ಬೆಳಕು ಶಬ್ದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತದೆ ಸೊ ಅವರೇನು ಹೇಳಿದರೆ ಲೈಟ್ ಟ್ರಾವೆಲ್ಸ್ ವಿತ್ ಸ್ಪೀಡ್ ಗ್ರೇಟರ್ ದ್ಯಾನ್ ದಟ್ ಆಫ್ ಸೌಂಡ್ ಅಂದರೆ ಸೌಂಡ್ ವೇವ್ಸ್ಗಿಂತ ಸೊ ನೋಡಿ ಅವರು ಯಾವ ರೀತಿ ಕೇಳಿದರೆ ಸೌಂಡ್ ಅಂದರೆ ಶಬ್ದಕ್ಕಿಂತ ಬೆಳಕಿನ ವೇಗ ಏನಿದೆ ಹೆಚ್ಚಿದೆ ಅಂತ ಕೇಳಿದರೆ ಅವರು ಬೆಳಕು ಶಬ್ದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತದೆ ಇದು ಕರೆಕ್ಟು ಓಕೆನಾ ಮೂರು ಲಕ್ಷ ಅಂದ್ರೆ ಪರ್ ಸೆಕೆಂಡ್ ನೋಡಿ ಮೂರು ಲಕ್ಷ ಒಂದು ಇದನ್ನ ತಿಳಿಸುವಂತದ್ದಾಗಿರುತ್ತದೆ ಸೊ ಸ್ಪೀಡ್ ಸೌಂಡ್ ಸೌಂಡ್ ಸ್ಪೀಡ್ ಏನಿದೆ ಕಡಿಮೆ ಇದೆ ಇನ್ನು ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಸೊ ನೋಡಿ ಅಂದ್ರೆ ಲೈಟ್ ಕೆನಾಟ್ ಟ್ರಾವೆಲ್ ಥ್ರೋ ವ್ಯಾಕ್ಯೂಮ್ ಅಂತ ಹೇಳಿದ್ದಾರೆ ವ್ಯಾಕ್ಯೂಮ್ ಇಂದ ಲೈಟ್ ಏನಾಗುತ್ತೆ ಟ್ರಾವೆಲ್ ಆಗುತ್ತಾ ಇಲ್ಲ ಅನ್ನೋದು ನಿಮ್ಗೆ ಇದನ್ನ ಇನ್ಫಾರ್ಮೇಶನ್ ನಿಮ್ಗೆ ಮಾಹಿತಿ ಇದ್ರೆ ಮಾತ್ರ ಇದಕ್ಕೆ ಸರಿಯಾದ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ನೋಡಿ ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ ಅಂತ ಹೇಳಿದರೆ ಬಟ್ ದಿಸ್ ಇಸ್ ರಾಂಗ್ ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸುತ್ತದೆ ಅಂದ್ರೆ ಲೈಟ್ ಕ್ಯಾನ್ ಬಿ ಟ್ರಾವೆಲ್ಡ್ ತ್ರೋ ವ್ಯಾಕ್ಯೂಮ್ ಅಂತ ಕರಿತೀವಿ ನಾವು ಸೊ ಇದು ಅವರು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಅವರು ತಪ್ಪಾದ ಹೇಳಿಕೆ ಕೇಳೋದರಿಂದ ಇದು ಆನ್ಸರ್ ರೈಟ್ ಆಗುತ್ತೆ ಇನ್ನು ತರ್ಡ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ ನೋಡಿ ಬೆಳಕು ಸರಳ ರೇಖೆಯಲ್ಲಿ ಪ್ರಯಾಣಿಸುತ್ತದೆ ಹೌದು ಸೊ ಓಕೆ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಇನ್ನು ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸುತ್ತದೆ ಅಂತ ಕೊಟ್ಟಿದ್ರೆ ಇದಕ್ಕೆ ನೋಡಿ ಇದು ಸರಿಯಾದ ಆನ್ಸರ್ ಆಗಿರುತ್ತಿತ್ತು ಸರಿಯಾದ ಸ್ಟೇಟ್ಮೆಂಟ್ ಆಗಿರುತ್ತಿತ್ತು ಆದ್ರೆ ಇವರು ಲೈಟ್ ಕೆನಾಟ್ ಟ್ರಾವಲ್ ಥ್ರೋ ವ್ಯಾಕ್ಯೂಮ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಆನ್ಸರ್ ಇದಾಗುತ್ತೆ ಓಕೆನಾ ಲೈಟ್ ಕ್ಯಾನ್ ಬಿ ಟ್ರಾವಲ್ ಥ್ರೋ ವ್ಯಾಕ್ಯೂಮ್ ಸ್ಟೇಟ್ ಅಂತ ಕರಿತೀವಿ ನೆಕ್ಸ್ಟ್ ನೋಡಿ ತರ್ಟಿ ಟು ಬಿಟ್ ವರ್ಡ್ ಕಂಪ್ಯೂಟರ್ ಒಂದು ಸಮಯದಲ್ಲಿ ಡ್ಯಾಶ್ ಬೈಟ್ಸ್ಗಳನ್ನು ಪ್ರವೇಶಿಸುತ್ತದೆ ಸೊ ತರ್ಟಿ ಟು ಬಿಡ್ ವರ್ಡ್ ಕಂಪ್ಯೂಟರ್ ಒಂದು ಸಮಯದಲ್ಲಿ ಒಟ್ಟು ಎಷ್ಟು ಬೈಟ್ಸ್ಗಳನ್ನು ಪ್ರವೇಶ ಮಾಡಬಹುದು ಅಂದ್ರೆ ಮೂವತ್ತೆರಡು ಬೈಟ್ಸ್ ಗಳನ್ನ ಅದು ಪ್ರವೇಶ ಮಾಡಬಹುದು ತರ್ಟಿ ಟು ಬಿಟ್ ವರ್ಡ್ ಕಂಪ್ಯೂಟರ್ ಒಂದು ಸಮಯದಲ್ಲಿ ಮೂವತ್ತೆರಡು ಬೈಟ್ಸ್ ಗಳನ್ನ ಪ್ರವೇಶ ಮಾಡಬಹುದು ಓಕೆನಾ ನೆಕ್ಸ್ಟ್ ನೋಡಿ ಚಾಲುಕ್ಯ ಸಾಮ್ರಾಜ್ಯದ ಕಾಲದಲ್ಲಿ ಪಟ್ಟದಕಲ್ಲು ದೇವಾಲಯಗಳನ್ನು ದೇವಾಲಯಗಳನ್ನ ಯಾವುದರಿಂದ ಕಟ್ಟಿದ್ದಾರೆ ಸೊ ಇಸ್ರಿ ರಿಲೇಟೆಡ್ ಚಾಲುಕ್ಯ ಸಾಮ್ರಾಜ್ಯದ ಒಂದು ಕಾಲದಲ್ಲಿ ಈ ಪಟ್ಟದ ಕಲ್ಲು ದೇವಾಲಯಗಳನ್ನ ಯಾವುದರಿಂದ ಯಾವ ಕಲ್ಲಿನಿಂದ ಕಟ್ಟಿದ್ದಾರೆ ಅಂತ ಕೇಳಿದ್ರೆ ನೋಡಿ ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ಕೆಂಪು ಮರಳಿನ ಕಲ್ಲು ರೆಡ್ ಸ್ಟ್ಯಾಂಡ್ ಸ್ಟೋನ್ ಅಂತ ಕರಿತೀವಿ ಓಕೆನಾ ಈ ರೆಡ್ ಸ್ಟ್ಯಾಂಡ್ ಸ್ಟೋನ್ ನಿಂದ ಪಟ್ಟದ ಕಲ್ಲು ದೇವಾಲಯಗಳನ್ನ ಕಟ್ಟಿರುವಂತದ್ದು ಚಾಲುಕ್ಯ ಸಾಮ್ರಾಜ್ಯದ ಸಮಯದಲ್ಲಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸರಕು ಮತ್ತು ಸೇವಾ ತೆರಿಗೆಯನ್ನು ಭಾರತದ ಯಾವ ಸಂಸ್ಥೆಯು ನಿರ್ಧರಿಸುತ್ತದೆ ಸೊ ಜಿ ಟಿ ಮೇಲೆ ತುಂಬಾ ಕ್ವಶನ್ ಸರಾಯ್ಸಾಗ್ತಿದ್ದೇವೆ ಕರೆಂಟ್ ಇವೆಂಟ್ ಅಲ್ಲೂ ಕೂಡ ತುಂಬಾನೇ ಇದೆ ನೋಡಿ ಸರಕು ಮತ್ತು ಸೇವಾ ತೆರಿಗೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಕರಿತೀವಿ ಭಾರತದ ಯಾವ ಸಂಸ್ಥೆ ಇದನ್ನ ನಿರ್ಧಾರ ಮಾಡುತ್ತೆ ಅಂದ್ರೆ ವಿಚ್ ಕೌನ್ಸಿಲ್ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಈಸ್ ಡೆಟರ್ಮೈನಡ್ ಬೈ ವಿಚ್ ಬಾಡಿ ಇನ್ ಇಂಡಿಯಾ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ಜಿ ಎಸ್ಟಿ ಮಂಡಳಿ ಟಿ ಕೌನ್ಸಿಲ್ ಅಂತ ಕರಿತೀವಿ ಓಕೆ ಜಿ ಟಿ ಕೌನ್ಸಿಲ್ ಈ ಜಿ ಟಿ ಕೌನ್ಸಿಲ್ ಇದರ ಒಂದು ಸಭೆಯ ಅಧ್ಯಕ್ಷತೆಯನ್ನ ಯಾರು ವಹಿಸಿಕೊಂಡಿರ್ತಾರೆ ಫ್ರೆಂಡ್ಸ್ ನಾನು ನಿನ್ನೆ ಒಂದು ಪ್ರಚಲಿತ ಘಟನೆಗಳಲ್ಲೂ ಕೂಡ ಅದನ್ನು ಹೇಳಿದಿನಿ ಜಿ ಎಸ್ ಟಿ ಸಭೆಯ ಒಂದು ಅಧ್ಯಕ್ಷತೆಯನ್ನ ಹಣಕಾಸು ನೋಡಿ ಫೈನಾನ್ಸ್ ಮಿನಿಸ್ಟರ್ ವಹಿಸಿಕೊಳ್ತಾರೆ ಫೈನಾನ್ಸ್ ಮಿನಿಸ್ಟರ್ ಯಾರಿದ್ದಾರೆ ಅಂದ್ರೆ ನಿರ್ಮಲಾ ಸೀತಾರಾಮನ್ ಓಕೆ ನಿರ್ಮಲಾ ಸೀತಾರಾಮನ್ ಅವರು ವಹಿಸಿಕೊಳ್ಳುವಂತದ್ದು ಓಕೆ ಇನ್ನು ಈ ಕ್ವಶನ್ಗೆ ಬರೋಣ ಸರಕು ಮತ್ತು ಸೇವಾ ತೆರಿಗೆಯನ್ನು ಭಾರತದ ಯಾವ ಸಂಸ್ಥೆ ನಿರ್ಧಾರ ಮಾಡುತ್ತೆ ಅಂದರೆ ಇದು ಜಿ ಎಸ್ ಟಿ ಕೌನ್ಸಿಲ್ ನಿರ್ಧಾರ ಮಾಡುವಂಥದ್ದು ಓಕೆನಾ ಜಿ ಎಸ್ ಟಿ ಬಗ್ಗೆ ಹೇಳಿದ್ದೀನಿ ಟೂ ತೌಸಂಡ್ ನೋಡಿ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಜಾರಿಗೆ ಆಗುತ್ತೆ ಎರಡು ಸಾವಿರದ ಹದಿನೇಳರ ಜುಲೈ ಒಂದರಂದು ಜಿ ಎಸ್ ಟಿ ಜಾರಿಗೆ ಆಗುವಂಥದ್ದು ಜಿ ಎಸ್ ಟಿ ಪಿತಾಮ ಅಂತ ನಾವು ಅಸೀಮ್ ದಾಸ್ ಗುಪ್ತಾ ಅವರನ್ನ ಕರಿತೀವಿ ಓಕೆನಾ ಅದೇ ರೀತಿಯಾಗಿ ಜುಲೈ ಒಂದನ್ನು ನಾವು ಜಿ ಎಸ್ ಟಿ ಡೇ ಅಂತ ಪ್ರತಿ ವರ್ಷ ಆಚರಣೆಯನ್ನ ಮಾಡ್ತೀವಿ ಓಕೆನಾ ಸಾಕಷ್ಟು ವಿಷಯಗಳಿದ್ದಾವೆ ಇನ್ನು ಪೊಲಿಟಿ ರಿಲೇಟೆಡ್ ಬಗ್ಗೆ ಬಂದರೆ ಜಿ ಎಸ್ ಟಿ ಬಗ್ಗೆ ಹೇಳುವ ವಿಧಿ ಯಾವುದು ಸಂವಿಧಾನದ ವಿಧಿ ಅಂದರೆ ಟೂ ಸೆವೆಂಟಿ ನೈನ್ ಎ ಅಂತ ಹೇಳಬೇಕು ಇದು ಕೆ ಎಸ್ ಪ್ರಿಲಿಮ್ಸ್ ಅಲ್ಲೂ ಕೂಡ ಕ್ವಶನ್ ಆಗಿದೆ ನೋಡಿ ಜಿ ಎಸ್ಟಿಯ ಬಗ್ಗೆ ಹೇಳುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರೆ ಕೆ ಎಸ್ ಫ್ರಿಲಿಮ್ಸ್ ಅಲ್ಲಿ ಟೂ ಸೆವೆನ್ ನೋಡಿ ಟೂ ಟೂ ಹಂಡ್ರೆಡ್ ಎರಡು ನೂರ ಎಪ್ಪತ್ತೊಂಬತ್ತು ಎ ಅಂತ ಕರಿತೀವಿ ಓಕೆನಾ ಇನ್ನು ಜಿ ಎಸ್ಟಿ ಭಾರತದ ಯಾವ ಸಂಸ್ಥೆ ನಿರ್ಧಾರ ಮಾಡುತ್ತೆ ಅಂತ ಕೇಳಿದ್ರೆ ಜಿ ಎಸ್ ಟಿ ಕೌನ್ಸಿಲ್ ಇದನ್ನ ನಿರ್ಧಾರ ಮಾಡುವಂತದ್ದು ಓಕೆ ಇನ್ನು ನೆಕ್ಸ್ಟ್ ಗೆ ಹೋಗೋಣ ಸುಂದರ್ ಪಿಚೈ ಇವರು ಯಾವ ಕಂಪನಿಯೊಂದಿಗೆ ಸಂಬಂಧ ಸಂಬಂಧಿಸಿದ್ದಾರೆ ಸುಂದರ್ ಪಿಚೈ ಭಾರತೀಯ ಮೂಲದವರು ಆಗಿರ್ತಾರೆ ಇವರು ಗೂಗಲ್ ಸಂಸ್ಥೆಯ ಸಿಇಒ ಆಗಿದ್ದಾರೆ ನೋಡಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕರಿತೀವಿ ಸಿಇಒ ಇವರು ಗೂಗಲ್ ನ ಸಿಇಒ ಆಗಿದ್ದಾರೆ ಸುಂದರ್ ಪಿಚೈ ಅವರು ಭಾರತೀಯ ಮೂಲದವರು ಅಂತ ಹೇಳ್ತೀವಿ ಇನ್ನು ಸಾಕಷ್ಟು ದೈತ್ಯ ಕಂಪನಿಗಳ ಒಂದು ಸಿಇಒ ಭಾರತೀಯ ಮೂಲದವರೇ ಕೂಡ ಆಗಿರುವಂತದ್ದು ಇತ್ತೀಚಿನ ಒಂದು ದಿನಗಳಲ್ಲಿ ತಮಗೂ ಕೂಡ ಗೊತ್ತಿರುವಂತದ್ದು ಇನ್ನು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ತನಿ ವಿಚ್ ಇಸ್ ದ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಮ್ಯಾಮಲ್ ಅಂತ ಕೇಳಿದ್ದಾರೆ ಸಸ್ತನಿ ಯಾವುದು ಇದರಲ್ಲಿ ಏಮು ವೇಲ್ ಡೈನೋಸರ್ ಶಾರ್ಕ್ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ವೇಲ್ ಅಂದ್ರೆ ತಿಮಿಂಗಲ ಇಸ್ ದ ರೈಟ್ ಆನ್ಸರ್ ಇದು ಒಂದು ಸಸ್ತನಿ ಆಗಿದೆ ಇವುಗಳಲ್ಲಿ ಯಾವುದು ನಿಜ ವಿಚ್ ಇಸ್ ದ ರೈಟ್ ಸ್ಟೇಟ್ಮೆಂಟ್ ಅಂತ ಕೇಳಿದರೆ ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಅಂದ್ರೆ ಬೌದ್ಧ ಧರ್ಮದ ಸ್ಥಾಪಕರು ಬುದ್ಧ ಜೈನ ಧರ್ಮದ ಸ್ಥಾಪಕರು ಮಹಾವೀರ ಎ ಮತ್ತು ಬಿ ಎರಡು ಅಥವಾ ಯಾವುದು ಅಲ್ಲ ಅಂತ ಕೇಳಿದರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎ ಅಂಡ್ ಬಿ ಇಸ್ ಬೋತ್ ಆರ್ ರೈಟ್ ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ ಇನ್ನು ಜೈನ ಧರ್ಮದ ಸ್ಥಾಪಕರು ವರ್ಧಮಾನ ಮಹಾವೀರ ಅಂತ ಕರಿತೀವಿ ಇವರು ಜೈನ ಧರ್ಮವನ್ನ ಸ್ಥಾಪನೆ ಮಾಡಿದ್ರೆ ಇನ್ನು ಬುದ್ಧ ಗೌತಮ ಬುದ್ಧ ಜೈ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ರೈಟ್ ಆನ್ಸರ್ ನೆಕ್ಸ್ಟ್ ಹೋಗೋಣ ಮರದ ವಯಸ್ಸನ್ನು ಹೆಚ್ಚು ಅಥವಾ ಕಡಿಮೆ ಅಂತ ಹೇಳಿ ನಿಖರವಾಗಿ ಯಾವುದರಿಂದ ನಾವು ನಿರ್ಧಾರ ಒಂದು ಮರ 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 ಇಲ್ಲಿ ಈ ಈ ನೋಡಿ ಓಕೆ ಇಷ್ಟೇ ವರ್ಷದ್ದು ಅಂತ ಹೇಳಿ ಯಾವ ರೀತಿಯಾಗಿ ನಾವು ನಿಖರವಾಗಿ ನಿರ್ಧಾರ ಮಾಡ್ತೀವಿ ಅಂತ ಕೇಳಿದ್ರೆ ಆ ಮರದ ಅಗಲಕ್ಕೆ ಎತ್ತರವಾದ ಅನುಪಾತವನ್ನು ಕಂಡುಹಿಡಿದು ಅಥವಾ ಕಾಂಡದಲ್ಲಿ ಉಂಗುರಗಳ ಸಂಖ್ಯೆಯನ್ನು ಎಣಿಸುವುದಾಗಿರ್ಬಹುದು ಮರದ ಎತ್ತರವನ್ನು ಅಳೆದು ನಾವು ಅದರ ನಿಖರತೆಯನ್ನ ಕಂಡು ಹಿಡಿತೀವಿ ಅಥವಾ ಕಾಂಡದ ವ್ಯಾಸವನ್ನ ಅಳೆಯುವುದರಿಂದ ನೋಡಿ ಮರದ ನಿಖರವಾದ ವಯಸ್ಸನ್ನ ನಾವು ಯಾವ ರೀತಿ ಕಂಡುಹಿಡಿತೀವಿ ಅಂತ ಕೇಳಿದ್ರೆ ಕಾಂಡದಲ್ಲಿ ಇರುವ ಉಂಗುರಗಳ ಸಂಖ್ಯೆಯನ್ನ ಎಣಿಸುವುದರಿಂದ ಓಕೆ ಕಾಂಡದಲ್ಲಿ ಇರುವ ಉಂಗುರಗಳ ಒಂದು ಸಂಖ್ಯೆಯನ್ನ ಎಣಿಸುವುದರಿಂದ ನಾವು ಮರದ ಒಂದು ನಿಖರವಾದ ವಯಸ್ಸನ್ನ ಹೆಚ್ಚು ಅಥವಾ ಕಡಿಮೆಯೇ ನಿಖರವಾದ ಒಂದು ವಯಸ್ಸನ್ನ ಕಂಡುಹಿಡಿತೀವಿ ಯಾವುದರಿಂದ ಅಂದ್ರೆ ಕಾಂಡದಲ್ಲಿರುವ ಉಂಗುರಗಳ ಸಂಖ್ಯೆಯನ್ನ ಎಣಿಸುವುದರಿಂದ ನೆಕ್ಸ್ಟ್ ನೋಡಿ ಕರ್ನಾಟಕದ ರಾಜ್ಯ ಲಾಂಛನದಲ್ಲಿರುವ ಪಕ್ಷಿ ಯಾವುದು ಅಂದ್ರೆ ವಿಚ್ ಈಸ್ ದ ಬರ್ಡ್ ಇನ್ ದ ಸ್ಟೇಟ್ ಎಂಬಲಮ್ ಆಫ್ ಕರ್ನಾಟಕ ಕರ್ನಾಟಕದ ಸ್ಟೇಟ್ ಎಂಬಲಮ್ ಯಾವುದು ರಾಜ್ಯ ಲಾಂಛನದಲ್ಲಿರುವ ಪಕ್ಷಿ ಯಾವುದು ಅಂತ ಕೇಳಿದ್ರೆ ಅದು ಅಲ್ಲ ಗಂಡ ಬೇರುಂಡ ಗಂಡ ಬೇರುಂಡ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಮಲ್ಪೆ ಯಾವುದಕ್ಕೆ ಹೆಸರುವಾಸಿ ಆಗಿದೆ ಮಲ್ಪೆ ಬೀಚ್ ಅಂತ ತಾವೆಲ್ಲ ಕೇಳಿರ್ತೀರಾ ಓಕೆ ಮಲ್ಪೆ ಇದೊಂದು ಯಾವುದಕ್ಕೆ ಹೆಸರುವಾಸಿ ಹೆಸರುವಾಸಿರ್ತ ಆಗಿರ್ತಕ್ಕಂತ ಬೀಚ್ ಅಂದ್ರೆ ಮೀನುಗಾರಿಕೆ ಕಾಫಿ ಕಾಫಿ ಕೃಷಿ ಅಥವಾ ಅಡಿಕೆಯ ಕೃಷಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆನ ಅಂತ ಕೇಳಿದ್ರೆ ಇಲ್ಲಿ ಅತಿ ಹೆಚ್ಚಾಗಿ ಕಂಡು ಬರೋದು ಫಿಶರಿಂಗ್ ನೋಡಿ ಮೀನುಗಾರಿಕೆ ಬಂದರು ಅಂತ ಕರಿತೀವಿ ಫಿಶರಿಂಗ್ ಹಾರ್ಬರ್ ಇದು ಫಿಶರಿಂಗ್ಗೆ ಅತಿ ಹೆಚ್ಚಾಗಿ ಹೆಸರುವಾಸಿಯಾಗಿರುವಂಥದ್ದು ಮಲ್ಪೆ ಮಂಗಳೂರಿನ ಸಮೀಪ ಇರುವಂತದ್ದು ಇನ್ನು ಕಾಫಿಯ ಬಂದರು ಅಂತ ಕರೆಯುವುದು ನಾವು ಮಂಗಳೂರು ಬಂದರನ್ನ ನವಮಂಗಳೂರು ನೋಡಿ ನವ ಮಂಗಳೂರು ಈ ನವಮಂಗಳೂರನ್ನ ನಾವು ಕಾಫಿಯ ಬಂದರು ಅಂತ ಕರಿತೀವಿ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಮಾಡ್ತಾರೆ ನವಮಂಗಳೂರು ಬಂದರನ್ನ ಓಕೆ ಇನ್ನು ಮೀನುಗಾರಿಕೆಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಅದು ಮಲ್ಪೆ ಬೀಚ್ ಆಗಿರುತ್ತೆ ಮಲ್ಪೆ ಬಂದರು ಓಕೆ ಇನ್ನು ನೆಕ್ಸ್ಟ್ ನೋಡಿ ಭಾರತದಲ್ಲಿ ಸೆಣಬು ಕೃಷಿಯು ಯಾವ ಈ ಕೆಳಗಿನ ಯಾವ ನದಿಗಳ ಡೆಲ್ಟಾ ಪ್ರದೇಶದಲ್ಲಿ ಕೇಂದ್ರೀಕೃತ ಆಗಿದೆ ಸೊ ಸೆಣಬು ಅಂದರೆ ಜ್ಯೂಟು ಈ ಜ್ಯೂಟು ಕಲ್ಟಿವೇಶನ್ ಇಂಡಿಯಾದ ಅಂದರೆ ಭಾರತದ ನದಿಗಳ ಡೆಲ್ಟಾ ಪ್ರದೇಶದಲ್ಲಿ ಕಂಡುಬರುತ್ತೆ ಅಲ್ಲಿ ಕೇಂದ್ರೀಕೃತ ಆಗಿದೆ ಅಂತ ಕೇಳಿದ್ರೆ ಇದು ಗಂಗಾ ನದಿಯ ನೋಡಿ ಗಂಗಾ ನದಿಯ ಡೆಲ್ಟಾ ಪ್ರದೇಶದಲ್ಲಿ ಕೇಂದ್ರೀಕೃತ ಆಗಿರುವಂತದ್ದು ಇಲ್ಲ ನೋಡಿ ಓಕೆ ಒಂದ್ ನಿಮಿಷ ಸೊ ಈ ರೀತಿಯಾಗಿ ನೀವು ಮ್ಯಾಪ್ ಹಾಕೊಳ್ಳಿ ಇನ್ನು ಡೆಲ್ಟಾ ಅಂದ್ರೆ ಜೂಟ್ ಅತಿ ಹೆಚ್ಚು ಅಂದ್ರೆ ನಿಮ್ಗೆ ನೆನಪು ಬರೋದು ಅಂತ ಕೇಳಿದ್ರೆ ಅದು ಪಶ್ಚಿಮ ಬಂಗಾಳ ಸೊ ಪಶ್ಚಿಮ ಬಂಗಾಳ ಈ ರೀತಿಯ ರೀಸನ್ಗಳಲ್ಲಿ ಬಿಹಾರ ಜಾರ್ಖಂಡ್ ಈ ರೀತಿಯಲ್ಲಿ ಮೇನ್ ಆಗಿ ಫ್ಲೋಟ್ ಆಗೋದು ಯಾವುದು ಅಂತ ಕೇಳಿದ್ರೆ ಗಂಗಾ ನದಿ ಸೊ ಈ ರೀತಿಯಾಗೂ ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬಹುದು ಗಂಗಾ ನದಿ ಡೆಲ್ಟಾ ಪ್ರದೇಶದಲ್ಲಿ ಇದು ಅತಿ ಹೆಚ್ಚು ಕೇಂದ್ರೀಕೃತ ಆಗಿರುತ್ತೆ ಯಾವುದು ಅಂದರೆ ಸೆಣಬು ಓಕೆ ಇನ್ನೂ ನೆಕ್ಸ್ಟ್ ಕ್ವೆಶನ್ ಹೋಗೋಣ ನಮ್ಮ ಸೌರವೀಭವು ಇರುವ ಕ್ಷಿರಪಥದ ನಕ್ಷತ್ರ ಪುಂದ ಪುಂಜ ಮಿಲ್ಕಿ ವೇ ಗೆಲಕ್ಸಿಯ ಆಕಾರ ಏನು ಯಾವ ಆಕಾರದಲ್ಲಿ ನಮ್ಮ ಗ್ಯಾಲಕ್ಸಿ ಇದೆ ಅಂದ್ರೆ ನ ಮಿಲ್ಕಿ ವೇ ಅಂತ ಕರಿತೀವಿ ಇದನ್ನ ಯಾವ ಆಕಾರದಲ್ಲಿ ಅಂತ ಹೇಳ್ತೀವಿ ಅಂದ್ರೆ ಇದು ಅಂಡಾಕಾರದಲ್ಲಿ ಇರುವಂತದ್ದು ಓವಲ್ ಶೇಪ್ ಅಂತ ಕರಿತೀವಿ ಓಕೆ ಭಾರತೀಯ ಕರಾವಳಿ ಕಾವಲು ಪಡೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಸೊ ಇನ್ ವಿಚ್ ಸಿಟಿ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಅಂತ ಕೇಳಿದ್ರೆ ಇದು ಮಂಗಳೂರಿನಲ್ಲಿ ಸ್ಥಾಪನೆ ಮಾಡಿರುವಂತದ್ದು ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿ ಮಂಗಳೂರಿನಲ್ಲಿ ಸ್ಥಾಪನೆ ಆಗಿದೆ ನೆಕ್ಸ್ಟ್ ನೋಡಿ ಇವುಗಳಲ್ಲಿ ಯಾವ ಪಡೆಗಳು ಭಾರತ ಚೀನಾ ಗಡಿಯನ್ನ ರಕ್ಷಿಸುವ ಕಾರ್ಯವನ್ನು ನಿರ್ಮಾಣ ಮಾಡುತ್ತವೆ ಅಂತ ಕೇಳಿದ್ರೆ ವಿಚ್ ವಿಚ್ ಫೋರ್ಸಸ್ ಈಸ್ ಟಾಸ್ಕ್ಡ್ ವಿತ್ ಗಾರ್ಡಿಂಗ್ ದ ಇಂಡಿಯಾ ಅಂಡ್ ಚೀನಾ ಬಾರ್ಡರ್ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ಐ ಟಿ ಬಿ ಪಿ ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ ಅಂತ ಕರಿತೀವಿ ಐಟಿ ಬಿ ಪಿ ಸೊ ಪೂರ್ಣ ಹೆಸರೇನಂತ ಕೇಳಿದ್ರೆ ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ ಇದು ಚೀನಾ ಮತ್ತೆ ಭಾರತದ ಒಂದು ಗಡಿಯನ್ನ ರಕ್ಷಿಸುವ ಕಾರ್ಯವನ್ನು ಮಾಡುವಂಥದ್ದು ಭಾರತ ಚೀನಾ ಗಡಿಯನ್ನು ರಕ್ಷಿಸುವ ಕಾರ್ಯವನ್ನು ನಿರ್ವಹಿಸುವ ಪಡೆ ಯಾವುದು ಅಂದ್ರೆ ಅದು ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಇನ್ನು ಬಿಎಸ್ಪಿ ಇದು ಭಾರತ ಮತ್ತೆ ಪಾಕಿಸ್ತಾನ ಗಡಿಗಳಲ್ಲಿ ನಿಯೋಜನೆ ಆಗಿರುವಂತದ್ದಾಗಿರುತ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಕೆಳಗಿನವುಗಳಲ್ಲಿನ ಯಾವ ಕ್ಷೇತ್ರದಲ್ಲಿನ ಅತ್ಯುತ್ತಮ ಕೊಡುಗೆಗಾಗಿ ಶಾಂತಿ ಸ್ವರೂಪ್ ಭಟ್ನಾಗರ್ ಬಹುಮಾನ ಪ್ರಶಸ್ತಿಯನ್ನ ಕೊಡಲಾಗುತ್ತದೆ ಸೊ ಯಾವೊಂದು ಕ್ಷೇತ್ರಕ್ಕೆ ಈ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ ಕೊಡ್ತಾರೆ ಅಂತ ಕೇಳಿದ್ರೆ ನೋಡಿ ಸಾಹಿತ್ಯ ವಿಜ್ಞಾನ ಕಲೆ ಪ್ರದರ್ಶನೆ ಸಾಮಾಜಿಕ ಸೇವೆನ ಅಂದ್ರೆ ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಗೈದವರಿಗೆ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಾರೆ ಸೊ ಯಾವ ಕ್ಷೇತ್ರ ಸೈನ್ಸ್ ಸೆಕ್ಟರ್ ಅಂತ ಕರಿತೀವಿ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ ಕೊಡಲಾಗುತ್ತದೆ ನೆಕ್ಸ್ಟ್ ಕ್ವಶನ್ ನೋಡಿ ಭಾರತದಲ್ಲಿನ ಹಣಕಾಸು ನೀತಿಯನ್ನ ಇವರಿಂದ ರೂಪಿಸಲಾಗುತ್ತದೆ ಫಿಸಿಕಲ್ ಪಾಲಿಸಿ ಅಂತ ಕರಿತೀವಿ ಇದು ಯಾರಿಂದ ರೂಪಿಸಲಾಗುತ್ತೆ ಅಂತ ಕೇಳಿದ್ರೆ ನೋಡಿ ಹಣಕಾಸು ಮಂತ್ರಿ ಮಂಡಲ ಅಥವಾ ಹಣಕಾಸು ಸಚಿವಾಲಯ ಅಂದ್ರೂನು ಒಂದೇ ಕನ್ಫ್ಯೂಷನ್ ಆಗ್ಬಾರದು ದ ಫೈನಾನ್ಸ್ ಮಿನಿಸ್ಟರ್ ಅಂತ ಕರಿತೀವಿ ಫೈನಾನ್ಸ್ ಮಿನಿಸ್ಟ್ರಿಯಿಂದ ಈ ಒಂದು ಭಾರತದಲ್ಲಿನ ಹಣಕಾಸು ನೀತಿ ರೂಪಿಸಲಾಗುತ್ತದೆ ಫಿಸಿಕಲ್ ಪಾಲಿಸಿ ಈಸ್ ಫಾರ್ಮುಲೇಟೆಡ್ ಬೈ ಅಂತ ಕೇಳಿದ್ರೆ ಅದು ದ ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಮಂತ್ರಿ ಮಂಡಲ ಅಥವಾ ಸಚಿವಾಲಯ both are same ಭಾರತದ ರಾಷ್ಟ್ರಪತಿಯ ದೋಷಾರೋಪಣೆಯ ವಿಧಾನವನ್ನ ಯಾವ ರಾಷ್ಟ್ರದಿಂದ ಅಳವಡಿಸಿಕೊಳ್ಳಲಾಗಿದೆ ನಾವು ಎಲ್ಲಿಂದ ಇದನ್ನ ಎರವಲು ಮಾಡ್ಕೊಂಡಿದ್ದೀವಿ ಅಪ್ಪ ಅಂತ ಕೇಳಿದ್ರೆ ಸೊ ರಾಷ್ಟ್ರಪತಿಯ ಹುದ್ದೆಯನ್ನ ನಾವು ಎಲ್ಲಿಂದ ಆಯ್ಕೆ ಮಾಡ್ಕೊಂಡಿದ್ದೀವೋ ಅದನ್ನು ಕೂಡ ನಾವು ಅಲ್ಲಿಂದ ಮಾಡ್ಕೊಂಡಿರುವಂಥದ್ದು ಇಲ್ಲಿ ನೋಡಿ ಇದಕ್ಕೆ ಸರಿಯಾದ ಆನ್ಸರ್ ಏನಂದ್ರೆ ಅಮೇರಿಕಾ ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಕರಿತೀವಿ ಭಾರತದ ಒಂದು ರಾಷ್ಟ್ರಪತಿಯ ದೋಷಾರೋಪಣೆಯ ವಿಧಾನವನ್ನ ನಾವು ಅಮೇರಿಕಾ ಸಂವಿಧಾನದಿಂದ ರವಲು ಮಾಡಿಕೊಂಡಿರುವಂತದ್ದು ಆಗಿರುತ್ತದೆ ಫ್ರಿನ್ಸ್ ಇಲ್ಲಿವರೆಗೂ ಭಾರತದ ಯಾವೊಬ್ಬ ರಾಷ್ಟ್ರಪತಿಗಳನ್ನು ಕೂಡ ಇಂಪೀಚ್ಮೆಂಟ್ ಇಂದ ಹಾಕಿರುವ ಒಂದು ಘಟನೆ ನಡೆದಿರುವುದಿಲ್ಲ ಅಂದ್ರೆ ಈ ಘಟನೆ ಇನ್ನು ಇಂಪೀಚ್ಮೆಂಟ್ ಅಂತ ಓಕೆ ಮಹಾಭಿಯೋಗ ಕನ್ನಡದಲ್ಲಿ ಮಹಾಭಿಯೋಗದಿಂದ ಯಾವ ಒಬ್ಬ ರಾಷ್ಟ್ರಪತಿಗಳನ್ನು ಕೂಡ ಇತ್ತೀಚೆಗೆ ಇನ್ನುವರೆಗೂ ಕೆಳಗಿಳಿಸುವ ಒಂದು ನಿದರ್ಶನ ಇಲ್ಲ ಸೊ ಅದನ್ನ ನಾವು ಯಾವ ದೋಷಾರೋಪಣೆ ವಿಧಾನವನ್ನ ಯಾವ ರಾಷ್ಟ್ರದಿಂದ ತೆಗೆದುಕೊಂಡು ಬಂದಿದ್ದೀವಿ ಅಂದರೆ ಅದು ಅಮೆರಿಕದ ಸಂವಿಧಾನದಿಂದ ಆಗಿರುತ್ತದೆ ಓಕೆ ಇನ್ನು ನೆಕ್ಸ್ಟ್ ನೋಡಿ ವೈಫೈ ಉಪಯೋಗಿಸುವುದು ಡ್ಯಾಶ್ ಈ ವೈಫೈ ಅನ್ನ ನಾವು ಯಾವ ಕಿರಣಗಳಿಂದ ಉಪಯೋಗಿಸ್ತೀವಿ ಅಂತ ಕೇಳಿದ್ರೆ ಲೈಟ್ ರೇಸ್ ಅಥವಾ ರೇಡಿಯೋ ವೇವ್ ಅಥವಾ ಇನ್ಫ್ರಾರೆಡ್ ವೇ ರೇಸ್ ಮೈಕ್ರೋ ರೇಜ ಅಂತ ಕೇಳಿದ್ರೆ ನೋಡಿ ರೇಡಿಯೋ ವೇವ್ಸ್ ರೇಡಿಯೋ ವೇವ್ ಇಂದ ವೈಫೈ ಅನ್ನ ನಾವು ಉಪಯೋಗ ಮಾಡುವಂತದ್ದು ಆಗಿರುತ್ತದೆ ನೆಕ್ಸ್ಟ್ ಕ್ವಶನ್ ರಾಮನ್ ಸಂಶೋಧನಾ ಸಂಸ್ಥೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಇದು ಎಲ್ಲಿದೆ ರಾಮನ್ ಇನ್ಸ್ಟಿಟ್ಯೂಟ್ ನೋಡಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂದ್ರೆ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಕಂಡು ಬರುವಂತದ್ದು ರಾಮನ್ ಸಂಶೋಧನಾ ಸಂಸ್ಥೆ ಬೆಂಗಳೂರಿನಲ್ಲಿ ಇದೆ ಇನ್ನು ಗಾಂಜಾ ಇದು ಯಾವುದರ ಉತ್ಪತ್ತಿ ಗಾಂಜಾ ಅನ್ನೋದು ಇದು ಯಾವುದರ ಒಂದು ಉತ್ಪತ್ತಿ ಅಂತ ಕೇಳಿದ್ರೆ ಕೋಕೋವಾ ಗಿಡದಿಂದ ಬರುತ್ತಾ ಅಥವಾ ಅಫಿಮೊ ಗಸಗಸೆ ಗಾಂಜಾ ಸಸ್ಯನ ಅಥವಾ ಶಿಲೀಂಧ್ರಗಳ ಅಂತ ಕೇಳಿದ್ರೆ ಸೊ ನೋಡಿ ಕೆನಾಬಿನ ಕೆನಾಬೀಸ್ ಪ್ಲಾಂಟ್ ಅಂತ ಕರಿತೀವಿ ಗಾಂಜಾ ಸಸ್ಯ ಇದರ ಒಂದು ಉತ್ಪತ್ತಿಯಿಂದ ಗಾಂಜಾ ಪ್ರೊಡ್ಯೂಸ್ ಆಗುತ್ತೆ ಕೆನಾಬೀಸ್ ಪ್ಲಾಂಟ್ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ನೋಡಿ ಕೆಳಗಿನವುಗಳಲ್ಲಿ ಯಾವುದೇ ಸದನದ ಸದಸ್ಯರಾಗಿಲ್ಲದೆ ಸಂಸತ್ತಿನ ಎರಡೂ ಸದನಗಳ ಭಾಗ ಸಭೆಗಳಲ್ಲಿ ಭಾಗವಹಿಸುವವರು ಯಾರು ಅಂತ ಕೇಳಿದ್ರೆ ಅಂದ್ರೆ ಸದನದ ಸದಸ್ಯರೇ ಆಗಿಲ್ಲದೆ ಇದ್ರೂ ಕೂಡ ಅವರು ಸಂಸತ್ತಿನ ಎರಡೂ ಸದನಗಳಲ್ಲೂ ಭಾಗವಹಿಸ್ತಾರೆ ಅವ್ರು ಯಾರು ಅಂದ್ರೆ ಭಾರತದ ಸಾಲಿಸಿಟರ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾನ ಅಥವಾ ವೈಸ್ ಪ್ರೆಸಿಡೆಂಟ ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾನ ಅಥವಾ ಅಟಾರ್ನಿ ಜನರಲ್ ಆಫ್ ಇಂಡಿಯಾನ ಅಂತ ಕೇಳಿದ್ರೆ ಅದಕ್ಕೆ ಸರಿಯಾದ ಆನ್ಸರ್ ನೋಡಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಸೊ ಇವರು ಭಾರತದ ಸಂಸತ್ತಿನ ಎರಡೂ ಸದನ ಸದನಗಳ ಸಭೆಗಳಲ್ಲಿ ಭಾಗವಹಿಸ್ತಾರೆ ಆದ್ರೆ ಇವರಿಗೆ ಮತ ಚಲಾಯಿಸುವ ಅಧಿಕಾರ ಇರುವುದಿಲ್ಲ ನೋಟ್ ಪಾಯಿಂಟ್ ಟು ಬಿ ನೋಟೆಡ್ ಓಕೆನಾ ಸಂಸತ್ತಿನ ಎರಡೂ ಸದನಗಳಲ್ಲಿ ಇವರು ಭಾಗವಹಿಸ್ತಾರೆ ಆದ್ರೆ ಇವರು ಮತ ಚಲಾವಣೆ ಮಾಡುವಂತಿಲ್ಲ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ನೆಕ್ಸ್ಟ್ ನೋಡಿ ವೈಭೋ ಎಂಬುದು ಸಾಮಾಜಿಕ ಮಾಧ್ಯಮ ವೇದಿಕೆಯಾಗಿದ್ದು ಇದನ್ನು ಜನಪ್ರಿಯವಾಗಿ ಎಲ್ಲಿ ಬಳಸಲಾಗುತ್ತಾರೆ ಸೊ ಇದೊಂದು ಸೋಷಿಯಲ್ ಮೀಡಿಯಾ ಈ ಒಂದು ಸೋಷಿಯಲ್ ಮೀಡಿಯಾ ವೈಬೋ ಅಂತಕ್ಕಂಥದ್ದು ಇದನ್ನು ಜನಪ್ರಿಯವಾಗಿ ಎಲ್ಲಿ ಬಳಸ್ತಾರೆ ಅಂತ ಕೇಳಿದ್ರೆ ಚೈನಾ ದೇಶದಲ್ಲಿ ಇದನ್ನು ಬಳಸ್ತಾರೆ ಓಕೆ ನೆಕ್ಸ್ಟ್ ನೋಡಿ ಪ್ರೊಸೆಸರ್ ಚಿಪ್ನಾ ವೇಗವನ್ನು ಯಾವುದರಿಂದ ಅಳೆಯಲಾಗುತ್ತೆ ಅಂತ ಕೇಳಿದ್ರೆ ಇದನ್ನ ಎಂ ಎಚ್ ಜೆಡ್ ಅಂತ ಕರಿತೀವಿ ಓಕೆನಾ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ರಷ್ಯಾ ದೇಶವು ಯಾವ ಹೆಸರಿನಿಂದ ಭಾಗವಹಿಸಿತ್ತು ಅಂತ ಕೇಳಿದ್ರೆ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ರಷ್ಯಾ ದೇಶ ನೋಡಿ ಸಿ ಅಂದ್ರೆ ರಷ್ಯನ್ ಒಲಂಪಿಕ್ ಕಮಿಟಿ ಅನ್ನೋ ಹೆಸರಿನಿಂದ ಅದು ಭಾಗವಹಿಸಿತ್ತು ಸಿ ಅಂತ ಕೇಳದ ಅಂದ್ರೆ ಏನಪ್ಪಾ ನೋಡಿ ಸಿ ರಷ್ಯನ್ ಒಲಂಪಿಕ್ ಕಮಿಟಿ ಅನ್ನೋದು ಇದರ ಒಂದು ಹೆಸರಾಗಿರುತ್ತದೆ ನೆಕ್ಸ್ಟ್ ನೋಡಿ ಜಿ ಡಿ ಪಿಯ ಪೂರ್ಣ ಹೆಸರೇನು ಜಿ ಡಿ ಪಿ ಅಂದ್ರೆ ಏನು ಪೂರ್ತಿಯಾಗಿ ಅಂತಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ ಜಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ರಾಷ್ಟ್ರೀಯ ಒಟ್ಟು ದೇಶೀಯ ಉತ್ಪನ್ನ ಒಟ್ಟು ದೇಶೀಯ ಉತ್ಪನ್ನ ಕನ್ನಡದಲ್ಲಿ ಓಕೆನಾ ಜಿ ಡಿ ಪಿಯ ಪೂರ್ಣ ರೂಪ ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಗ್ರ್ಯಾಂಡ್ ಸ್ಲಾಮ್ ಅಲ್ಲ ಗ್ರ್ಯಾಂಡ್ ಸ್ಲಾಮ್ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಟೆನ್ನಿಸ್ ಆಟಕ್ಕೆ ಸಂಬಂಧಪಟ್ಟಿರುವಂಥದ್ದು ನಾಲ್ಕು ಗ್ರ್ಯಾಂಡ್ ಸ್ಲ್ಯಾಮ್ಗಳು ಸಿಗುವಂಥದ್ದು ನಿಮಗೆಲ್ಲ ಗೊತ್ತು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಅಂತ ಕರಿತೀವಿ ಫ್ರೆಂಚ್ ಓಪನ್ ಟೆನ್ನಿಸ್ ಅಥವಾ ವಿಂಬಲ್ಡನ್ ಅಂತ ಕರಿತೀವಿ ಇನ್ನೊಂದು ಯಾವುದು ಮಿಸ್ ಇದೆ ಇಲ್ಲಿ ನೋಡಿ ಆಸ್ಟ್ರೇಲಿಯನ್ ಫ್ರೆಂಚ್ ಮತ್ತೆ ವಿಂಬಲ್ಡನ್ ಕೂಡ ಇರುವಂತದ್ದು ಸೊ ಇಲ್ಲಿ ಮಿಸ್ ಆಗಿರೋದು ಯಾವುದು ಅಂತ ಕೇಳಿದ್ರೆ ಅಮೆರಿಕನ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಅಂತ ಕರಿತೀವಿ ಅದು ಇಲ್ಲಿ ಮಿಸ್ ಆಗಿದೆ ಇನ್ನು ಡೇವಿಸ್ ಕಪ್ ಇದು ಟೆನ್ನಿಸ್ ಆಟಕ್ಕೆ ಸಂಬಂಧಪಟ್ಟಿದ್ರು ಕೂಡ ಇದನ್ನ ಗ್ರ್ಯಾಂಡ್ ಸ್ಲಾಮ್ ಆಟ ಗ್ರ್ಯಾಂಡ್ ಸ್ಲಾಮ್ ಆಟ ಅಲ್ಲ ಅಂತ ಕರಿತೀವಿ ಡೇವಿಸ್ ಕಪ್ ಇಸ್ ದ ರೈಟ್ ಆನ್ಸರ್ ಓಕೆ ಇನ್ನು ಸುನಾಮಿಗಳು ಇದರಿಂದ ಉಂಟಾಗುವುದಿಲ್ಲ ಸುನಾಮಿಗಳು ಯಾವುದರಿಂದ ಉಂಟಾಗಲ್ಲ ಅಂತ ಕೇಳಿದ್ರೆ ಅದು ಅರ್ಥ್ ಕ್ವೇಕ್ಸ್ ನಿಂದ ಸಾರಿ ಸೈಕ್ಲೋನ್ ಇಸ್ ದ ರೈಟ್ ಆನ್ಸರ್ ಸೈಕ್ಲೋನ್ ಇಂದ ಉಂಟಾಗುವುದಿಲ್ಲ ಇನ್ನು ಸುನಾಮಿಗಳು ಉಂಟಾಗೋದೇ ಭೂಕಂಪಗಳು ಸಮುದ್ರಗಳೊಳಗಿನ ಭೂ ಕುಸಿತಗಳಾಗಿರ್ಬೋದು ಜ್ವಾಲಾಮುಖಿ ಸ್ಫೋಟಕಗಳಾಗಿರ್ಬೋದು ಇವುಗಳಿಂದ ಇನ್ನು ನೆಕ್ಸ್ಟ್ ನೋಡಿ ನೀಲಗಿರಿ ಬೆಟ್ಟಗಳ ಅತಿ ಎತ್ತರದ ಶಿಖರ ಯಾವುದು ಈ ನೀಲಗಿರಿ ಬೆಟ್ಟಗಳ ಅತಿ ಎತ್ತರದ ಶಿಖರ ಯಾವುದು ಅಂದ್ರೆ ಅದು ದೊಡ್ಡ ಬೆಟ್ಟ ದೊಡ್ಡ ಬೆಟ್ಟ ಇಸ್ ದ ರೈಟ್ ಆನ್ಸರ್ ಇನ್ನು ಮುಳ್ಳಯ್ಯನಗಿರಿ ಇದು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಓಕೆನಾ ಓಕೆ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಬೆಟ್ಟ ಅಂದರೆ ಅದು ದೊಡ್ಡ ಬೆಟ್ಟ ನೀಲಗಿರಿ ಬೆಟ್ಟ ಎಲ್ಲಿ ಬರುತ್ತೆ ಸೊ ನೀವು ಒಂದ್ಸಲ ಮ್ಯಾಪ್ ರೀಡಿಂಗ್ ಹೋಗಬೇಕು ಜಿಯೋಗ್ರಫಿ ಬಂದಾಗೆಲ್ಲ ನೀವು ಒಂಚೂರು ಮ್ಯಾಪ್ ರೀಡಿಂಗ್ ಹೋದ್ರೆ ನಿಮಗೆ ಇದು ಎಕ್ಸಾಮಲ್ಲಿ ತುಂಬ ಅನುಕೂಲ ಆಗುತ್ತೆ ಈಗ ನೀವು ಒಂದು ದೊಡ್ಡ ಬೆಟ್ಟ ಅಂತ ಹೆಸರು ನೆನಪಿಡೋದಕ್ಕಿಂತ ಮ್ಯಾಪ್ ರೀಡಿಂಗಲ್ಲಿ ಅದು ಎಕ್ಸಾಕ್ಟ್ ಲೊಕೇಶನನ್ನು ನೀವು ನೋಡಿದ್ರೆ ನಿಮಗೆ ಲಾಂಗ್ ಟೈಮ್ ನೆನಪಿಡುತ್ತೆ ನೋಡಿ ಇಲ್ಲಿ ನೀಲಗಿರಿ ಪರ್ವತಗಳು ಬರುವಂಥದ್ದು ಸೊ ಈ ಕಡೆ ಏನಿದೆ ವೆಸ್ಟರ್ನ್ ಗಾರ್ಡ್ಸ್ ಇದೆ ಈ ಕಡೆ ಏನಿದೆ ಈಸ್ಟರ್ನ್ ಗಾರ್ಡ್ಸ್ ಬರುತ್ತೆ ಓಕೆನಾ ಈ ರೀತಿಯಾಗಿ ಇಲ್ಲಿ ಪಶ್ಚಿಮ ಘಟ್ಟಗಳು ಮತ್ತೆ ಪೂರ್ವ ಘಟ್ಟಗಳನ್ನ ಸಂಧಿಸುವುದು ಎಲ್ಲಿ ಅಂತ ಕೇಳಿದ್ರೆ ಅದು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸುತ್ತದೆ ಈ ನೀಲಗಿರಿ ಬೆಟ್ಟಗಳು ತಮಿಳುನಾಡಿನಲ್ಲಿ ಕಂಡು ಬರುವಂತದ್ದಾಗಿರುತ್ತದೆ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರದ ಬೆಟ್ಟ ಯಾವುದು ಅಂತ ಕೇಳಿದ್ರೆ ಅವರು ದೊಡ್ಡ ಬೆಟ್ಟ ಆಗಿರುತ್ತದೆ ಓಕೆನಾ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಆರ್ಸೆನಿಕ್ ಕೆಳಗಿನವುಗಳಲ್ಲಿನ ಯಾವುದರ ಒಂದು ವಿಧ ಸೊ ಆರ್ಸೆನಿಕ್ ಅನ್ನೋದು ಇದೊಂದು ಹೆವಿ ಮೆಟಲ್ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ನೋಡಿ ಲಿಂಗನಮಕ್ಕಿ ಜಲಾಶಯವನ್ನ ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಸೊ ಲಿಂಗನಮಕ್ಕಿ ಜಲಾಶಯವನ್ನ ನನ್ನ ಕರೆಂಟ್ ನ್ಯೂಸ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಅದನ್ನು ಕೂಡ ನಾನು ಒಂದು ಎರಡು ದಿನದ ಹಿಂದಿನ ಪ್ರಚಲಿತ ಘಟನೆಗಳನ್ನ ತಾವು ವೀಕ್ಷಿಸಿದ್ರೆ ಇದರ ಬಗ್ಗೆ ಮಾಹಿತಿ ಇರುತ್ತೆ ನೋಡಿ ಲಿಂಗನಮಕ್ಕಿ ಜಲಾಶಯವನ್ನ ಯಾವ ನದಿಗೆ ಕಟ್ಟಲಾಗಿದೆ ಅಂತ ಕೇಳಿದ್ರೆ ಇದು ಶರಾವತಿ ನದಿಗೆ ಕಟ್ಟಲಾಗಿರುವಂಥದ್ದು ಓಕೆನಾ ಅತಿ ಹೆಚ್ಚು ನೀರಿನ ಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಿದ ಭಾರತದ ನೋಡಿ ಕರ್ನಾಟಕದ ಡ್ಯಾಮ್ ಯಾವುದು ಅಂತ ಕೇಳಿದ್ರೆ ಅದು ಲಿಂಗನಮಕ್ಕಿ ಜಲಾಶಯ ಅತಿ ಹೆಚ್ಚು ನೀರಿನ ಸಂಗ್ರಹಣಾ ಸಾಮರ್ಥ್ಯ ಇದನ್ನು ಇದು ಹೊಂದಿರುತ್ತೆ ಕರ್ನಾಟಕದಲ್ಲೇ ಸೊ ಅದು ಯಾವುದು ಅಂತ ಕೇಳಿದ್ರೆ ಲಿಂಗನಮಕ್ಕಿ ಜಲಾಶಯ ಇದು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥದ್ದು ಓಕೆನಾ ಲಿಂಗನಮಕ್ಕಿ ಅಣೆಕಟ್ಟು ನೆಕ್ಸ್ಟ್ ನೋಡಿ ಆರ್ ಕೆ ಲಕ್ಷ್ಮಣ್ ಅವರು ಯಾವುದಕ್ಕೆ ಪ್ರಸಿದ್ಧಿಯಾಗಿರುವಂತದ್ದು ಆರ್ ಕೆ ಲಕ್ಷ್ಮಣ್ ವಾಸ್ ವೆಲ್ ನೋನ್ ಆಸ್ ಅ ಇವರು ಒಬ್ರು ಕಾರ್ಟೂನಿಸ್ಟ್ ಅಂದ್ರೆ ವ್ಯಂಗ್ಯ ಚಿತ್ರಕಾರ ಅಂತ ಕರಿತೀವಿ ವ್ಯಂಗ್ಯ ಚಿತ್ರಕಾರದಿಂದ ಇವರು ಪ್ರಸಿದ್ಧಿಯನ್ನ ಹೊಂದಿರ್ತಾರೆ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಸೊ ಈ ಎಕ್ಸಾಮ್ ನಡೆಸ್ಕಿಂತ ಪೂರ್ವದಲ್ಲಿ ಅವರು ನಿಧನರಾಗಿರ್ತಾರೆ ಅದೊಂದು ಕರೆಂಟ್ ಇವೆಂಟ್ ಅಂತ ಈ ಕ್ವಶನ್ ಅನ್ನ ಇದರಲ್ಲಿ ತಂದಿರ್ತಾರೆ ಓಕೆ ಆರ್ ಕೆ ಲಕ್ಷ್ಮಣ್ ಇವರು ವ್ಯಂಗ್ಯ ಚಿತ್ರಗಾರ ಆಗಿರುವಂತದ್ದು ಓಕೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಒಂದು ಓಕೆ ಇಲ್ಲಿ ಕರೆಂಟ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮತ್ತೆ ನೋಡಿ ಹ್ಯುಮಾನಿಟಿ ಸಬ್ಜೆಕ್ಟ್ ರಿಲೇಟೆಡ್ ನೋಡೋಣ ಮೆಂಟಲಬಿಲಿಟಿಯನ್ನು ಲಾಸ್ಟ್ ಅಲ್ಲಿ ನಾವು ಬಿಡಿಸ್ತಾ ಹೋಗೋಣ ಎಕ್ಸಾಮ್ ನಿಯರ್ ಇರುವಾಗ ಓಕೆ ಇನ್ನು ಸಬ್ಜೆಕ್ಟ್ ವೈಸ್ ಕ್ವಶನ್ಸ್ ಗಳನ್ನ ನಾವು ಬಿಡಿಸ್ತಾ ಹೋಗೋಣ ಇವಾಗ ಎನ್ಎಸ್ಒ ಗ್ರೂಪ್ನಿಂದ ಅಭಿವೃದ್ಧಿ ಪಡಿಸುವ ಪೆಗಾಸಸ್ ಪೈವೇರ್ ಯಾವ ದೇಶದ್ದು ಇದು ಕೂಡ ಕರೆಂಟ್ ಇವೆಂಟ್ಸ್ ಇದಾಗಿರುತ್ತೆ ನೋಡಿ ಎನ್ಎಸ್ಒ ಗ್ರೂಪ್ನಿಂದ ಅಭಿವೃದ್ಧಿಪಡಿಸುವ ಪೆಗಾಸಸ್ ಪೈವೇರ್ ಇದು ಇಸ್ರೇಲ್ ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು ಇಸ್ರೇಲಿ ಸ್ಪೈವೇರ್ ಅಂತ ಕರಿತೀವಿ ಓಕೆನಾ ಎನ್ಎಸ್ಒ ಗ್ರೂಪ್ನಿಂದ ಅಭಿವೃದ್ಧಿ ಪಡಿಸಿರುತ್ತಾರೆ ಸ್ಪೈವೇರ್ ಯಾವುದು ಅಂದ್ರೆ ಅದು ಇಸ್ರೇಲಿ ಸ್ಪೈವೇರ್ ಆಗಿರುತ್ತೆ ಇನ್ನು ಓಕೆ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯಗಳ ಆಟಗಳನ್ನ ಉಡಿಸಲೇ ಉದ್ಗಾಡ ಓಕೆ

ನಲವತ್ತೊಂಬತ್ತರಲ್ಲಿ ರಚಿಸಲಾದ ಜೆ ಪಿ ಸಮಿತಿಯು ಯಾವ ಕೆಳಗಿನವುಗಳಲ್ಲಿ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಜೆ ಪಿ ಸಮಿತಿ ಇಸ್ ನೋನ್ ಫಾರ್ ಇದನ್ನ ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತರಲ್ಲಿ ರಚನೆ ಮಾಡಿರ್ತಾರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಫ್ರೆಂಡ್ಸ್ ನೋಡಿ ಭಾರತದ ಕೈಗಾರಿಕರಣ ಭಾಷಾ ಆಧಾರದ ಮೇಲೆ ಹೊಸ ರಾಜ್ಯಗಳ ರಚನೆ ಭಾರತದ ರಾಷ್ಟ್ರೀಯ ಭಾಷೆ ಎಸ್ ಸಿ ಮತ್ತು ಎಸ್ ಟಿ ಮೀಸಲಾತಿ ಅಂತ ಕೇಳಿದ್ರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾಷಾ ಆಧಾರದ ಮೇಲೆ ಹೊಸ ರಾಜ್ಯಗಳ ರಚನೆ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ಸೊ ಇದನ್ನು ನಾನು ನಾನು ಕರೆಂಟ್ ಇವೆಂಟ್ಸ್ನ ಕ್ಲಾಸಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದೀನಿ ನೋಡಿ ಜೆ ವಿ ಪಿ ಸಮಿತಿ ಅಂದರೆ ಜವಾಹರಲಾಲ್ ನೆಹರು ಮತ್ತೆ ವಲ್ಲಭಾಯ್ ಪಟೇಲ್ ಓಕೆನಾ ಪಟ್ಟಾಭಿ ಸೀತಾರಾಮಯ್ಯ ಕೂಡ ಇದರಲ್ಲಿ ಇರುವಂಥದ್ದು ಸೊ ಇವರು ಒಂದು ಅಧ್ಯಕ್ಷರಿಲ್ಲದ ಸಮಿತಿ ಅಂತ ಕರಿತೀವಿ ಇದನ್ನ ಇದರಲ್ಲಿ ಯಾರು ಕೂಡ ಅಧ್ಯಕ್ಷರಿದಿಲ್ಲ ಈ ಮೂವರನ್ನು ಕೂಡಿ ಮಾಡಿರ್ತಾರೆ ಭಾಷಾ ಆಧಾರದ ಮೇಲೆ ಹೊಸ ರಾಜ್ಯಗಳ ರಚನೆಯ ಒಂದು ವಿಷಯವನ್ನ ಇಟ್ಕೊಂಡು ಇವರ ಒಂದು ಸಮಿತಿಯನ್ನ ಮಾಡಿರ್ತಾರೆ ಸೊ ಈ ಸಮಿತಿ ಕೂಡ ಏನು ಮಾಡುತ್ತೆ ಅಂದರೆ ಭಾಷಾ ಆಧಾರದ ಮೇಲೆ ಹೊಸ ರಾಜ್ಯಗಳ ರಚನೆಗೆ ಇದು ತಿರಸ್ಕಾರ ಮಾಡುವಂಥದ್ದು ಓಕೆನಾ ಇವರು ಶಿಫಾರಸ್ಸು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇದನ್ನ ತಿರಸ್ಕಾರ ಮಾಡ್ತಾರೆ ಇನ್ನು ಹೊಸ ರಾಜ್ಯಗಳ ಉದಯ ಯಾವ ಆಯೋಗದ ಆಧಾರದ ಮೇಲೆ ಭಾಷಾ ಆಧಾರದ ಮೇಲೆ ಹೊಸ ರಾಜ್ಯಗಳ ರಚನೆ ಉದಯವಾಗುತ್ತೆ ಅಂತ ಕೇಳಿದ್ರೆ ಅದು ಫಜಲ್ ಅಲಿ ಆಯೋಗ ಫಜಲ್ ಅಲಿ ಆಯೋಗ ಸೊ ಈ ಫಜಲ್ ಅಲಿ ಆಯೋಗದ ಒಂದು ಶಿಫಾರಸಿನ ಮೇರೆಗೆ ನೋಡಿ ಭಾಷಾ ಆಧಾರ ನೋಡಿ ಭಾಷಾ ಆಧಾರದ ಮೇಲೆ ಹೊಸ ರಾಜ್ಯಗಳು ಕೂಡ ಉದಯ ಆಗುವಂತದ್ದು ಸೊ ಈ ಒಂದು ನಿಟ್ಟಿನಲ್ಲಿ ಉದಯವಾದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದು ಆಂಧ್ರ ಪ್ರದೇಶ ಆಗಿರುತ್ತದೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಆಂಧ್ರ ಪ್ರದೇಶ ಭಾಷಾ ಆಧಾರದ ಮೇಲೆ ಉದಯವಾದ ಮೊದಲ ರಾಜ್ಯ ಆಗಿ ಹೊರಮುವಂತದ್ದು ತದನಂತರ ನೋಡಿ ನಮ್ಮ ಕರ್ನಾಟಕ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಭಾಷಾ ಆಧಾರದ ಮೇಲೆ ಉದಯವಾದ ಹೊಸ ರಾಜ್ಯ ಆಗಿರುತ್ತದೆ ನೆಕ್ಸ್ಟ್ ನೋಡಿ ಲಕ್ನೋದಲ್ಲಿ ಸಾವಿರದ ಒಂಬೈನೂ ಎಂಟುನೂರ ಐವತ್ತೇಳರ ದಂಗೆಯ ನಾಯಕರು ಯಾರು ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ ಸಾವಿರದ ಹದ್ ನೂರ ಐವತ್ತೇಳು ಅಂದ್ರೆ ಹದಿನೆಂಟುನೂರ ಐವತ್ತೇಳರ ದಂಗೆಯ ಈ ಲಕ್ನೋದಲ್ಲಿ ನಡೀತಕ್ಕಂಥ ಘಟನೆ ನಾಯಕರು ಯಾರಿದ್ರು ಅಂತ ಕೇಳಿದ್ರೆ ತಾಂಟ್ಯಾಟೋಪಿ ಮೌಲ್ವಿ ಅಹಮದ್ದುಲ್ಲಾ ಶಾ ಬರ್ಜೀಸ್ ಖಾದರ್ ಅಥವಾ ಬೇಗಂ ಹಜರತ್ ಮಹಲ್ ಅಂತ ಕೇಳಿದ್ರೆ ಲಕ್ನೋದಲ್ಲಿ ಬೇಗಮ್ ಹಜರತ್ ಮಹಲ್ ಇವರ ನಾಯಕರು ವಹಿಸಿಕೊಂಡಿರುವಂತದ್ದು ಇದನ್ನ ಸಿಪಾಯಿ ದಂಗೆ ಅಂತ ಕೇಳ ಕರೀತಾರೆ ಓಕೆನಾ ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಯಾರು ಕರಿತಾರೆ ಇದನ್ನ ಅಂದ್ರೆ ವಿ ಡಿ ಸಾವರ್ಕರ್ ಅವರು ಕರೆಯುವಂತದ್ದು ಇದನ್ನ ಬುಕ್ ಕೂಡ ಅವರು ಬರೆದಿದ್ದಾರೆ ನೆನಪಲ್ಲಿ ಇಟ್ಕೊಳ್ಳಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳು ಲಕ್ನೋದಲ್ಲಿ ನಡೀತಕ್ಕಂಥ ದಂಗೆಯ ನಾಯಕರು ಯಾರು ಇರ್ತಾರೆ ಅಂದ್ರೆ ಬೇಗಮ್ ಹಜರತ್ ಮಹಲ್ ಸೊ ಇಷ್ಟು ಇವತ್ತಿನ ಒಂದು ಪಿ ಸಿ ಓಲ್ಡ್ ಕ್ವಶನ್ ಪೇಪರ್ ಆಗಿರುತ್ತದೆ ಸೊ ಇಲ್ಲಿ ನೋಡಿ ಇನ್ನೊಂದು ಪೇಜ್ ಇದೆ ಆಫ್ರಿಕಾದ ಅತಿ ಎತ್ತರದ ಕಿಲಿಮಂಜಾರೋ ಪರ್ವತವು ಯಾವ ದೇಶದಲ್ಲಿ ಕಂಡುಬರುತ್ತದೆ ನೋಡಿ ವರ್ಲ್ಡ್ ಜಿಯೋಗ್ರಫಿ ನೀವು ಮ್ಯಾಪ್ ರೀಡಿಂಗ್ ಮಾಡ್ತಾ ಇದ್ರೆ ಕಂಟಿನ್ಯೂಯಸ್ ಆಗಿ ಈ ಥರದ ಕ್ವಶನ್ಗಳನ್ನು ನೀವು ಈಸಿಯಾಗಿ ಬಿಡಿಸಬಹುದು ಆಫ್ರಿಕಾದ ಅತಿ ಎತ್ತರದ ಕಿಲಿಮಂಜಾರೋ ಪರ್ವತ ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ದಕ್ಷಿಣ ಆಫ್ರಿಕಾ ತಾಂಜೇನಿಯಾ ನೈಜೀರಿಯಾ ಅಥವಾ ಕಿನ್ಯಾನ ಅಂತ ಕೇಳಿದ್ರೆ ನೋಡಿ ಇದಕ್ಕೆ ಸರಿಯಾದ ಆನ್ಸರ್ ಏನಂದರೆ ತಾಂಜೇನಿಯಾ ಇಸ್ ದ ರೈಟ್ ಆನ್ಸರ್ ತಾಂಜೇನಿಯಾ ದೇಶದಲ್ಲಿ ಆಫ್ರಿಕಾದ ಅತಿ ಎತ್ತರದ ಕಿಲಿಮಂಜಾರೋ ಪರ್ವತವು ಕಂಡು ಬರುತ್ತದೆ ಸೊ ಪ್ರಪಂಚದ ಅತಿ ಎತ್ತರದ ಪರ್ವತ ಶಿಖರಗಳ ಬಗ್ಗೆ ಕೂಡ ಅವರು ಕ್ವಶನ್ ಆಗುತ್ತದೆ ಸೊ ನೋಡಿ ಇಲ್ಲಿ ಒಂದು ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ನಿಮಗೆ ಮ್ಯಾಪ್ ನೋಡಿ ಓರಿಯೆಂಟಲ್ ಮ್ಯಾಪ್ ರೀಡಿಂಗ್ ಬುಕ್ ಆಗಿರ್ಬೋದು ಅಥವಾ ಆಕ್ಸ್ಫರ್ಡ್ ಅವರು ಬಿಟ್ಟಿರ್ತಾರೆ ಯಾವುದಾದ್ರು ಇದ್ರೂ ಕೂಡ ನೀವು ಅದನ್ನು ರೆಫರ್ ಮಾಡಬಹುದು ಸೊ ಓಕೆ ಒಂದು ನಿಮಿಷ ಸೊ ಈ ರೀತಿಯಾಗಿ ನೋಡಿ ಬ್ರೀಫಾಗಿ ಅಂದರೆ ಶಾರ್ಟಾಗಿ ಸುಮ್ಮನೆ ಒಂದು ರಫ್ಗೆ ನಿಮಗೆ ಅರ್ಥ ಆಗೋಸ್ಕೋಸ್ಕರ ನೀವು ಲೈವ್ ಲೊಕೇಟ್ ನೀವು ನೋಡಿದ್ರೆ ನಿಮಗೆ ತಲೆಯಲ್ಲಿ ಉಳಿಯುವಂಥದ್ದಾಗಿರುತ್ತೆ ಇಲ್ಲಿ ನೋಡಿ ಆಫ್ರಿಕಾದ ಅತಿ ಎತ್ತರದ ಕಿಲಿಮಂಜಾರೋ ಪರ್ವತ ತಾನೇ ತಾಂಜೇನಿಯಾ ದೇಶದಲ್ಲಿ ಇರುವಂತದ್ದು ಅದೇ ರೀತಿಯಾಗಿ ಯಾವ ಯಾವ ಖಂಡಗಳಲ್ಲಿ ಯಾವ ಯಾವ ಅತ್ಯುನ್ನತ ಪರ್ವತಗಳು ಕೂಡ ಕಂಡು ಅಂತ ಹೇಳ್ತಾ ಹೋಗ್ತೀನಿ ಇಲ್ಲ ನೋಡಿ ಇನ್ನು ಉತ್ತರ ಅಮೇರಿಕಾ ಉತ್ತರ ಅಮೇರಿಕಾ ಖಂಡದ ಅತ್ಯುನ್ನತ ಶಿಖರ ಯಾವುದು ಅಂದರೆ ಇದು ಉತ್ತರ ಅಮೇರಿಕಾ ಆಗಿರುತ್ತೆ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಇಲ್ಲಿ ನೋಡಿ ಇಲ್ಲಿ ಪಾರ್ಟ್ಸ್ ಮಾಡಿದ್ದೀನಿ ಇದು ಯುರೋಪ್ ಏಷ್ಯಾ ಮತ್ತು ಆಫ್ರಿಕಾ ಓಕೆನಾ ಇನ್ನು ಉತ್ತರ ಅಮೇರಿಕಾದ ಅತಿ ಎತ್ತರದ ಪರ್ವತ ಯಾವುದು ಅಂತ ಕೇಳಿದ್ರೆ ಮೌಂಟ್ ಮೆಕೆನ್ಲಿ ಅಂತ ಹೇಳ್ತೀವಿ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಇದು ಗೊತ್ತಿಲ್ಲದೇ ಇದ್ದರೆ ಒಂದು ಕಡೆ ಬರೆದಿಟ್ಕೊಳ್ಳಿ ಜಿಯೋಗ್ರಫಿ ವರ್ಲ್ಡ್ ಜಿಯೋಗ್ರಫಿ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗುತ್ತೆ ಕಮಿಂಗ್ ಎಕ್ಸಾಮಲ್ಲೂ ಕೂಡ ನಿಮಗೆ ಇದು ಬಂದರೆ ಈಸಿ ಆಗುವಂಥದ್ದು ನೋಡಿ ಮೌಂಟ್ ಮೆಕೆನ್ಲಿ ಓಕೆ ಮೌಂಟ್ ಮೆಕೆನ್ಲಿ ಅಂತ ಕರಿತೀವಿ ಇನ್ನು ದಕ್ಷಿಣ ಅಮೇರಿಕಾದ ಅತಿ ಎತ್ತರದ ಪರ್ವತ ಯಾವುದು ಅಂತ ಕೇಳಿದ್ರೆ ಅದು ಮೌಂಟ್ ಅಕಾಂಕಗುವಾ ಮೌಂಟ್ ಅಕಾಂಕಗುವಾ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಇನ್ನು ಯುರೋಪ್ಗೆ ಬಂದ್ರೆ ಯುರೋಪಿನ ಅತಿ ಎತ್ತರದ ಪರ್ವತ ಯಾವುದು ಅಂತ ಕೇಳಿದ್ರೆ ನೋಡಿ ಮೌಂಟ್ ಎಲ್ ಬ್ರೂಝ್ ಅಂತ ಹೇಳ್ತೀವಿ ಮೌಂಟ್ ಎಲ್ ಬ್ರೂಝ್ ಮೌಂಟ್ ಎಲ್ ಬ್ರೂಝ್ ಅದೇ ರೀತಿಯಾಗಿ ಏಷ್ಯಾಕ್ಕೆ ಬಂದ್ರೆ ಏಷ್ಯಾದಲ್ಲಿ ಮಾತ್ರ ಅಲ್ಲ ಇದು ಪ್ರಪಂಚದ ಅತಿ ಎತ್ತರದ ಪರ್ವತ ಅಥವಾ ಶಿಖರ ಅಂತ ಕರಿತೀವಿ ಅದು ಅಂದ್ರೆ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಸೊ ಇದು ಪ್ರಪಂಚದ ಅಥವಾ ಏಷ್ಯಾದ ಅತಿ ಎತ್ತರದ ಶಿಖರ ಅಥವಾ ಪರ್ವತ ಅಂತೇಳಿ ಕರೆಸಿಕೊಂಡಿರುವಂತದ್ದು ಇನ್ನು ಆಫ್ರಿಕಾಕ್ಕೆ ಬನ್ನಿ ಇಲ್ಲಿ ಕ್ವಶನ್ ಕೇಳಿದರೆ ಇದೇ ಅವ್ರು ಕೇಳಿರೋದು ಕ್ವಶನ್ ಯಾವುದು ಅಂದ್ರೆ ಆಫ್ರಿಕಾದ ಅತಿ ಎತ್ತರದ ಪರ್ವತ ಯಾವುದು ಅಂತ ಕೇಳಿದ್ರೆ ಅದು ಕಿಲಿಮಂಜಾರೋ ಈ ಕಿಲಿಮಂಜಾರೋ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ತಾಂಜೇನಿಯಾ ಇದೆ ಈ ತಾಂಜೇನಿಯಾ ದೇಶದಲ್ಲಿ ಮೌಂಟ್ ಕಿಲಿಮಂಜಾರೋ ಕಂಡು ಬಂದ ಕಂಡು ಬರುವಂತದ್ದಾಗಿರುತ್ತದೆ ಸೊ ಅದೇ ರೀತಿಯಾಗಿ ಇನ್ನೊಂದು ಕಾಂಟಿನೆಂಟ್ ಬರುತ್ತೆ ಅತಿ ಚಿಕ್ಕ ಕಾಂಟಿನೆಂಟ್ ಅತಿ ಚಿಕ್ಕ ಖಂಡ ಅಂತ ಕರಿತೀವಿ ಯಾವುದಂದ್ರೆ ಓಶಾನಿಯಾ ಸೊ ಸಾಕಷ್ಟು ಜನ ಅದನ್ನು ಆಸ್ಟ್ರೇಲಿಯಾ ಖಂಡ ಅಂತಲೂ ಕರೀತಾರೆ ಅದು ಕೂಡ ತಪ್ಪಾಗೋದಿಲ್ಲ ನಮ್ಮ ಪ್ರೈಮರಿ ಬುಕ್ಸಲ್ಲಿ ಗೌರ್ಮೆಂಟ್ ಸೆ ಸೆಷನಲ್ಲೂ ಕೂಡ ಅವರು ಆಸ್ಟ್ರೇಲಿಯಾ ಖಂಡ ಅಂತಲೇ ಕೊಟ್ಟಿದ್ದಾರೆ ಸೊ ನೀವು ಹೈಯರ್ ಸ್ಟಡಿಗೋದ್ರೆ ಅಲ್ಲಿ ಓಷಾನಿಯಾ ಅಂತ ಅವರು ಕೊಟ್ಟಿರುವಂಥದ್ದು ಓಷಾನಿಯಾ ಅಂತ ಕರೆದ್ರೂ ಕೂಡ ಸೇಮ್ ಆಗುತ್ತೆ ಇನ್ನು ಓಷಾನಿಯಾ ಕಾಂಟಿನೆಂಟ್ ಅಂತ ಕರಿತೀವಿ ಇಲ್ಲಿ ಬರುತ್ತೆ ನೋಡಿ ಆಸ್ಟ್ರೇಲಿಯಾ ಓಕೆನಾ ರಫ್ ಆಗುತ್ತೀನಿ ಈ ಆಸ್ಟ್ರೇಲಿಯಾದ ಒಂದು ಅತಿ ಎತ್ತರದ ಒಂದು ಪರ್ವತ ಅಥವಾ ಶಿಖರ ಯಾವುದು ಅಂತ ಕೇಳಿದ್ರೆ ಮೌಂಟ್ ಕೋಸಿಯೊಸ್ಕೋ ಅಂತ ಕರೀತಾರೆ ಓಕೆನಾ ಮೌಂಟ್ ಕೋಸಿಯೊಸ್ಕೊ ಒಂದ್ ಕಡೆ ಬರ್ಕೊಳ್ಳಿ ಮೌಂಟ್ ಕೋಸಿಯಸ್ಕೋ ಇಸ್ ದ ರೈಟ್ ಆನ್ಸರ್ ಇದು ಓಶಿಯಾನಿಯಾ ಖಂಡದ ಒಂದು ಅತಿ ಎತ್ತರದ ಪರ್ವತ ಸೊ ನೋಡಿ ಒಂದ್ಸಗೇನ್ ರಿಪೀಟ್ ಮಾಡೋಣ ಉತ್ತರ ಅಮೆರಿಕದ ಅತಿ ಎತ್ತರದ ಶಿಖರ ಯಾವುದು ಅಂದ್ರೆ ಮೌಂಟ್ ಮೆಕೆನ್ಲಿ ಆಗಿದೆ ದಕ್ಷಿಣ ಅಮೆರಿಕಕ್ಕೆ ಬಂದ್ರೆ ಮೌಂಟ್ ಅಕಾಂಕಗುವ ಇನ್ನು ಯುರೋಪ್ನದ್ದು ಅತಿ ಅಂದ್ರೆ ಎಲ್ ಮೌಂಟ್ ಎಲ್ ಮತ್ತೆ ಏಷ್ಯಾಕ್ ಬಂದ್ರೆ ಮೌಂಟ್ ಎವರೆಸ್ಟ್ ಆಗಿರುತ್ತೆ ಆಫ್ರಿಕಾ ಖಂಡದ ಅತಿ ಎತ್ತರದ ಪರ್ವತ ಮೌಂಟ್ ಕಿಲಿಮಂಜಾರೋ ಇದು ತಾಂಜೇನಿಯಾ ದೇಶದಲ್ಲಿ ಕಂಡು ಬರುವಂತದ್ದು ಇನ್ನು ಆಸ್ಟ್ರೇಲಿಯಾ ಅಥವಾ ಓಷಿಯಾನಿಯಾ ಖಂಡದ ಅತಿ ಎತ್ತರದ ಒಂದು ಪರ್ವತ ಶಿಖರ ಯಾವುದು ಅಂದ್ರೆ ಅದು ಮೌಂಟ್ ಕೋಸಿಯಸ್ಕೋ ಆಗಿರುವಂಥದ್ದು ನೆನಪಲ್ಲಿ ಇಟ್ಕೊಳ್ಳಿ ಇಷ್ಟು ಇದರ ಒಂದು ರಫ್ ಮ್ಯಾಪ್ ಥ್ರೋ ನಿಮ್ಗೆ ಹೇಳಿದ್ದೀನಿ ನಿಮ್ಗೆ ಗೊತ್ತಿಲ್ಲದಿದ್ರೆ ಬೇಗನೆ ಇದನ್ನ ಮ್ಯೂಟ್ ಮಾಡಿ ಪ್ಲೇ ಬಟನ್ ಅನ್ನ ಮ್ಯೂಟ್ ಮಾಡಿ ನೀವು ಬರ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು ಓಕೆನಾ ನೆಕ್ಸ್ಟ್ ನೋಡಿ ಯಾವ ರೋಗವನ್ನ ಒಂದ್ ನಿಮಿಷ ಓಕೆ ಯಾವ ರೋಗವನ್ನ ಹ್ಯಾನ್ಸನ್ಸ್ ರೋಗ ಎಂದು ಕರೆಯುತ್ತಾರೆ ನಾನ್ಸೆನ್ಸ್ ಅಲ್ಲ ಫ್ರೆಂಡ್ಸ್ ಹ್ಯಾನ್ಸನ್ಸ್ ಓಕೆ ಹ್ಯಾನ್ಸನ್ಸ್ ರೋಗ ಎಂದು ಯಾವ ರೋಗವನ್ನ ಕರೀತಾರೆ ಅಂತ ಕೇಳಿದ್ರೆ ಕಾಲರ ಲೆಪ್ರಸಿ ಬುದ್ಧಿಮಾಂದತೆ ಕ್ಯಾನ್ಸರ್ ನೋಡಿ ಲೆಪ್ರಸಿ ಇಸ್ ದ ರೈಟ್ ಆನ್ಸರ್ ಕುಷ್ಠ ರೋಗವನ್ನ ಹ್ಯಾನ್ಸನ್ಸ್ ರೋಗ ಅಂತ ಕೂಡ ಕರೀತಾರೆ ಓಕೆ ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಭಾರತದ ಸಂವಿಧಾನದ ಜಾರಿಗೆ ಬಂದಾಗ ಭಾರತದ ಸಾಂವಿಧಾನಿಕ ಸ್ಥಿತಿ ಹೇಗಿತ್ತು ಅಂದ್ರೆ ನಮ್ಗೆ ಗಣರಾಜ್ಯ ಆದದ್ದು ಯಾವಾಗಪ್ಪ ನಮ್ಗೆ ನೋಡಿ ಜಾರಿಯಾದದ್ದು ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುವಂಥದ್ದು ಈಗ ಭಾರತ ಗಣರಾಜ್ಯವಾದ ಸ್ಥಿತಿಯಲ್ಲಿ ಯಾವ ಸ್ಥಿತಿಯಲ್ಲಿ ಇತ್ತು ಆವಾಗ ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಐವತ್ತರ ಜನವರಿ ಅಂತಂದ್ರೆ ನೋಡಿ ಜಾತ್ಯಾತೀತ ಗಣರಾಜ್ಯ ಸಮಾಜವಾದಿ ಜಾತ್ಯಾತೀತ ಪ್ರಜಾಪ್ರಭುತ್ವ ಗಣರಾಜ್ಯ ಅಥವಾ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಸಾಮ್ರಾ ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಪ್ರಭುತ್ವ ಗಣರಾಜ್ಯ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂದ್ರೆ ಎ ಸಾವರಿನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂತ ಕರಿತೀವಿ ಇಂಡಿಯಾ ಗಣರಾಜ್ಯೋತ್ಸವದ ಸ್ಥಿತಿಯಲ್ಲಿ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಅಂತ ಮಾತ್ರವನ್ನು ಅದು ಹೊಂದಿತ್ತು ಆ ತದನಂತರ ಅದು ಚೇಂಜ್ ಆಗುತ್ತೆ ಅದು ಪೊಲಿಟಿ ಹೇಳುವಾಗ ನಿಮಗೆ ಎಲ್ಲ ಡೀಟೇಲ್ಸ್ ಮಾಹಿತಿಯನ್ನು ಹೇಳ್ತೀನಿ ಇಲ್ಲಿ ತುಂಬಾ ಲಾಂಗ್ ಆಗುತ್ತೆ ಸೊ ಕ್ವೆಶನ್ ಪೇಪರ್ ಬಿಡಿಸ್ತಾ ಇರೋದ್ರಿಂದ ಎಕ್ಸ್ಪ್ಲನೇಷನ್ ತುಂಬ ಲಾಂಗ್ ಆಗುತ್ತೆ ಇದು ಸೊ ಇಲ್ಲಿಗೆ ಇದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ನೋಡಿ ಸಾವಿರದ ಒಂಬೈನೂರ ಐವತ್ತರ ಒಂದು ಸಂವಿಧಾನ ಜಾರಿಗೆ ಬಂದಾಗ ಭಾರತದ ಸಾಂವಿಧಾನಿಕ ಸ್ಥಿತಿ ಏನಾಗುತ್ತೆ ಅಂದ್ರೆ ಕೇವಲ ನೋಡಿ ಸಾವರಿನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತ ಕರಿತೀವಿ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ದಿಸ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಸಿ ಅಂತ ಹೇಳ್ತೀವಿ ಸೊ ಇಷ್ಟು ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಕಿಜಾಡಿ ಉತ್ಖನ್ನದ ಸಮಯದಲ್ಲಿ ಕಂಡು ಬಂದ ವಸಾಹತುಗಳಿಗೆ ಸಂಬಂಧಪಟ್ಟಿರುವುದು ಕಿಜಾಡಿ ಉತ್ಖನ ಅಂತ ಕರಿತೀವಿ ಒಂದು ಸಮಯದಲ್ಲಿ ಕಂಡು ಯಾವೊಂದು ವಸಾಹತಗಳ ಸಮಯದಲ್ಲಿ ಕಂಡು ಬಂದಿದ್ದು ಇದು ಅಂತ ಕೇಳಿದ್ರೆ ನೋಡಿ ಮೌರ್ಯರ ಅವಧಿಯಲ್ಲ ಮೊಘಲ ಅಥವಾ ಬ್ರಿಟಿಷರ ಅವಧಿಯಲ್ಲ ಅಂತ ಕೇಳಿದ್ರೆ ಇದು ಸಂಗಮ್ ಅವಧಿಯಲ್ಲಿ ಕಂಡು ಬಂದು ಬಂದಿರುವಂತದ್ದು ಸೊ ಸಂಗಮ್ ಯುಗ ಅಂತ ಕರಿತೀವಿ ತಮಿಳು ಸಾಹಿತ್ಯವನ್ನ ಸಂಗಮ್ ಯುಗ ಅಂತ ಕರಿತೀವಿ ಓಕೆನಾ ಮಧುರೈ ಕಿಜಾಡಿ ಉತ್ಖನನಾ ಸೊ ಸಂಗಮ್ ಸಾಹಿತ್ಯನಿ ಅಂದ್ರೆ ನಿಮ್ಗೆ ನೆನಪಿಗೆ ಬರುತ್ತೆ ಶಿಲಪ್ಪದಿಗಾರಂ ಇಳಂಗೋಳಿಗಳು ಬರೆದಿರ್ತಕ್ಕಂಥ ಶಿಲಪದಿಗಾರಂ ಸೊ ಇದರಲ್ಲಿ ನಮ್ಮ ಕರ್ನಾಟಕದ ಹೆಸರಿನ ಒಂದು ಉಲ್ಲೇಖ ಕೂಡ ಇದೆ ನಾ ಕರ್ನಾಟಕ ಇಷ್ಟ್ರಿ ಹೇಳುವಾಗ ಕೂಡ ಇದನ್ನು ಹೇಳಿದೀನಿ ಓಕೆನಾ ಇನ್ನು ಹಾವು ದೋಣಿ ಸ್ಪರ್ಧೆಗಳು ಈ ಕೆಳಗಿನ ಯಾವ ಹಬ್ಬಗಳಿಗೆ ಸಂಬಂಧಪಟ್ಟಿದಾವೆ ಹಾವು ದೋಣಿ ಸ್ಪರ್ಧೆಗಳು ಅಂತ ಕರಿತೀವಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಇದು ಕರ್ನಾಟಕದಲ್ಲಿ ಇಲ್ಲ ಸೊ ಆದ್ರಿಂದ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ನೋಡಿ ಇದು ಓಣಂ ಸ್ಪರ್ಧೆಗೆ ಓಣಂ ಹಬ್ಬಗಳಿಗೆ ಸಂಬಂಧಪಟ್ಟಿರುವಂಥದ್ದು ಓಣಂ ಅಂದ್ರೆ ಇದು ಎಲ್ಲಿ ಆಚರಣೆ ಮಾಡ್ತಾರೆ ಕೇರಳದಲ್ಲಿ ಆಚರಣೆ ಮಾಡುವಂಥದ್ದು ಕೇರಳ ಓಣಂ ಓಕೆನಾ ಇನ್ನು ಇವುಗಳಲ್ಲಿ ಯಾವುದು ಯಕ್ಷಗಾನದ ಒಂದು ವಿಧವಾಗಿದೆ ಸೊ ಯಕ್ಷಗಾನ ಕರ್ನಾಟಕದ ಒಂದು ನೃತ್ಯ ಯಾವುದು ಅಂತ ಕೇಳಿದ್ರೆ ನಮಗೆ ನೋಡಿ ನೆನಪಲ್ಲಿ ಬರೋದು ಯಕ್ಷಗಾನ ಸೊ ಭಾ ಭರತನಾಟ್ಯ ಅಂತ ಹೇಳ್ತಾರೆ ಭರತನಾಟ್ಯ ಎಲ್ಲ ಫಸ್ಟ್ ಬರೋದು ಯಕ್ಷಗಾನ ಕರ್ನಾಟಕದ ನೃತ್ಯ ಯಾವುದು ಅಂತ ಕೇಳಿದ್ರೆ ಯಕ್ಷಗಾನ ಅಂತ ಹೇಳ್ಬೇಕು ಭರತನಾಟ್ಯ ಅದು ತಮಿಳುನಾಡಿನ ನೃತ್ಯ ಆಗುವಂಥದ್ದು ಭರತನಾಟ್ಯ ಓಕೆನಾ ಯಕ್ಷಗಾನದ ಒಂದು ರೂಪ ಯಾವುದು ಇಲ್ಲಿ ಅಂತ ಕೇಳಿದ್ರೆ ತೆಂಕತಿಟ್ಟು ತೆಂಕುತಿಟ್ಟು ಅನ್ನೋದು ಇದು ಯಕ್ಷಗಾನದ ಒಂದು ರೂಪ ಅಥವಾ ವಿಚ್ ಇಸ್ ದ ಫಾರ್ಮ್ ಆಫ್ ಯಕ್ಷಗಾನ ಅಂಡರ್ ದ ಫಾಲೋವಿಂಗ್ ಅಂತ ಕೇಳಿದ್ರೆ ಅದು ತೆಂಕುತಿಟ್ಟು ನೆಕ್ಸ್ಟ್ ನೋಡಿ ವಿಜಯನಗರ ಸಾಮ್ರಾಜ್ಯವು ಯಾವಾಗ ಸ್ಥಾಪನೆಯಾಯಿತು ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆ ಆಗುತ್ತೆ ನಾವ್ ಇದರ ಹಿಸ್ಟ್ರಿ ಕೂಡ ಕೇಳಿರ್ತೀವಿ ಓಕೆನಾ ವಿದ್ಯಾರಣ್ಯರು ಓಕೆ ಬರ್ತಾರೆ ಇನ್ನು ತುಂಗಾಭದ್ರ ನದಿಯ ದಂಡೆಯ ಮೇಲೆ ಅಕ್ಕ ಬುಕ್ಕರು ಅಕ್ಕ ಬುಕ್ಕರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಅದು ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಸಾರಿ ಸಾವಿರದ ಒಂದ್ ಮೂರ್ನೂರ ಮೂವತ್ತಾರರಲ್ಲಿ ಸಾವಿರದ ಮೂರ್ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆ ಆಗುವಂತದ್ದು ಓಕೆನಾ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ರಿಟ್ಗಳನ್ನು ನೀಡುವ ಹೈಕೋರ್ಟಿನ ಅಧಿಕಾರವು ಈ ಕೆಳಗಿನ ಯಾವ ಲೇಖನದ ಅಡಿಯಲ್ಲಿ ಬರುತ್ತದೆ ಸೊ ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಈ ರಿಟ್ಗಳನ್ನು ನೀಡುವ ಅಧಿಕಾರ ಅಂತ ಕೇಳಿದ್ರೆ ಮೂರು ನೋಡಿ ಎರಡು ನೂರ ಇಪ್ಪತ್ತಾರು ಹೈಕೋರ್ಟ್ಗಳಿಗೆ ಕೇಳಿದರೆ ಫ್ರೆಂಡ್ಸ್ ಇದು ಕನ್ಫ್ಯೂಸ್ ಕನ್ಫ್ಯೂಷನ್ ಆಗ್ಬೇಡಿ ಮೇಡಮ್ ಮೂವತ್ತೆರಡು ಅಂತ ಓದಿದ್ದೀವಿ ನಾವು ಪೊಲಿಟಿಯಲ್ಲಿ ನೀವು ಎರಡು ಇಪ್ಪತ್ತಾರು ಅಂತ ಹೇಳ್ತಿದ್ದೀರಲ್ಲ ಅಲ್ಲ ಇಲ್ಲಿ ಹೈಕೋರ್ಟ್ ಹೈಕೋರ್ಟ್ ಬಗ್ಗೆ ಕೇಳಿದರೆ ಸುಪ್ರೀಂ ಕೋರ್ಟ್ನ ರಿಟ್ಗಳ ಬಗ್ಗೆ ಕೇಳಿದ್ರೆ ಅದು ಮೂವತ್ತೆರಡನೇ ವಿಧಿ ಆಗುತ್ತೆ ಓಕೆನಾ ಸೊ ಗೆ ಯಾವ ಒಂದು ವಿಧಿ ಅಡಿಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ರಿಟ್ಗಳನ್ನು ಹೊಡೆಸೋದು ಅಂತ ಕೇಳಿದ್ರೆ ಮೂರ್ ನೋಡಿ ಎರಡು ನೂರ ಇಪ್ಪತ್ತಾರು ಸೊ ರಿಟ್ಗಳಂತಂದ್ರೆ ಏನು ನೋಡಿ ಅದೇ ಹೇಬಿಯಸ್ ಕಾರ್ಪಸ್ ಕೋವ್ಯಾರೆಂಟೋ ಸೊ ಈ ರೀತಿಯಾಗಿ ನೀವೆಲ್ಲ ಓದಿರ್ತಾರಲ್ವಾ ಅವುಗಳನ್ನ ರಿಟ್ ಗಳಂತ ಕರಿತೀವಿ ಒಟ್ಟು ಐದು ರಿಟ್ಗಳು ಗಳು ಬರುತ್ತವೆ ಪೊಲಟಿ ಹೇಳುವಾಗ ಅವುಗಳನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ ಇವಾಗ ಹೈಕೋರ್ಟ್ ಗೆ ಈ ಅಧಿಕಾರವನ್ನ ಯಾವ ಒಂದು ವಿಧಿಯಡಿಯಲ್ಲಿ ಅವರು ನೀಡಿದ್ದಾರೆ ಅಂದ್ರೆ ಎರಡು ನೂರ ಇಪ್ಪತ್ತಾರರ ಒಂದು ವಿಧಿಯಡಿಯಲ್ಲಿ ಹೈಕೋರ್ಟ್ ಗಳಿಗೆ ರಿಟ್ಗಳನ್ನ ಹೊರಡಿಸುವ ಅಧಿಕಾರವನ್ನ ನೀಡಿರುತ್ತಾರೆ ರಾಜ್ಯದ ಮುಖ್ಯಮಂತ್ರಿ ಆಗುವುದಕ್ಕೆ ಕನಿಷ್ಠ ವಯಸ್ಸು ಎಷ್ಟು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಇರ ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಇಪ್ಪತ್ತೈದು ವರ್ಷಗಳು ಇರಬೇಕು ಸೊ ರಾಜ್ಯದ ಮುಖ್ಯಮಂತ್ರಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು ಇದಾಗಿರುವಂತದ್ದು ಓಕೆನಾ ನೆಕ್ಸ್ಟ್ ನೋಡಿ ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿ ನಡೆಯುವ ಎಮ್ಮೆ ಊಟದ ಸ್ಪರ್ಧೆಯು ಯಾವುದು ಸೊ ಎಮ್ಮೆ ಊಟದ ಸ್ಪರ್ಧೆ ತಾವೆಲ್ಲ ಕೇಳಿರ್ತೀರಿ ಅದು ವಿವಾದಕ್ಕೂ ಕೂಡ ಆಗಿ ಕೋರ್ಟ್ಗೂ ಹೋಗಿ ಬಂದಿರುತ್ತೆ ಬ್ಯಾನ್ ಆಗಿರುತ್ತೆ ಸೊ ಇಲ್ಲಿ ನೋಡಿ ಬೈಲ್ಗಾಡಿ ಶರಿಯತ್ ಕಂಬಳ ಜಲ್ಲಿಕಟ್ಟು ಮರಮಂಡಿ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಕಂಬಳ ಇಸ್ ದ ರೈಟ್ ಆನ್ಸರ್ ಇದು ಕರ್ನಾಟಕದಲ್ಲಿ ನಡೆಯುವ ಎಮ್ಮೆ ಓಟದ ಸ್ಪರ್ಧೆ ಅಂತ ಕರಿತೀವಿ ಕಂಬಳ ಇನ್ನು ಜಲ್ಲಿಕಟ್ಟು ಇದು ತಮಿಳುನಾಡು ತಮಿಳುನಾಡಿಗೆ ಸಂಬಂಧಪಟ್ಟಿರುತ್ತೆ ಓಕೆನಾ ಜಲ್ಲಿಕಟ್ಟು ಅಲ್ಲಿ ಪ್ರಸಿದ್ಧವಾದ ಒಂದು ಕ್ರೀಡೆ ಇದು ತಮಿಳುನಾಡಿನಲ್ಲಿ ಇನ್ನು ಕರ್ನಾಟಕದಲ್ಲಿ ನಡೆಯುವ ಎಮ್ಮೆ ಓಟದ ಸ್ಪರ್ಧೆ ಅಂದ್ರೆ ಅದು ಕಂಬಳ ಸೊ ಇಷ್ಟು ಇವತ್ತಿನ ಒಂದು ಪಿಸಿ ರಿಲೇಟೆಡ್ ನೋಡಿ ಪಿ ಸಿ ಎರಡು ಸಾವಿರದ ಇಪ್ಪತ್ತೊಂದರ ಕ್ವಶನ್ ಪೇಪರನ್ನು ನಿಮ್ಮ ಮುಂದೆ ತಂದು ವಿವರವಾಗಿ ಇಲ್ಲಿ ನೀಡಿದ್ದೀನಿ ಎಕ್ಸ್ಪ್ಲನೇಷನ್ ನೊಂದಿಗೆ ಸೊ ಕೆಲವೊಂದು ಬೇಡದೇ ಇರೋ ಕಡೆ ನಾನು ಸ್ಕಿಪ್ ಮಾಡಿದ್ದೀನಿ ಲೈಕ್ ನೋಡಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಆಗಿರ್ಬೋದು ಅವೆಲ್ಲ ಬಿಡಿಸ್ತಾ ಕೂತ್ರೆ ಇವಾಗ ತುಂಬ ಲಾಂಗ್ ಆಗುತ್ತೆ ಇನ್ನು ಎಕ್ಸಾಮ್ ನಿಯರ್ ಬಂದಾಗೆಲ್ಲ ನಾವೇನು ಮಾಡಬೇಕು ಮೆಂಟಲ್ ಎಬಿಲಿಟಿಯನ್ನು ಬಿಡಿಸ್ತಾ ಹೋಗ್ಬೇಕು ಅಂದರೆ ಅವನ್ನು ನಾವು ಶಾರ್ಟ್ಕಟ್ ಆಗಿ ಏನನ್ನ ನೆನಪಲ್ಲಿ ಇಟ್ಕೊಂಡಿರ್ತೀವಿ ಅದು ನಿಯರ್ ಎಕ್ಸಾಮ್ ನಿಯರ್ ಅಲ್ಲಿ ನಾವು ಆ ರೀತಿ ಬಿಡಿಸ್ತಾ ಹೋದ್ರೆ ನಮ್ಗೆ ಯೂಸ್ಫುಲ್ ಆಗುತ್ತೆ ಇವಾಗ ಸಬ್ಜೆಕ್ಟ್ ಸಬ್ಜೆಕ್ಟ್ ಗಳನ್ನ ನಾವು ಕರೆಕ್ಟ್ ಕವರ್ ಮಾಡೋಣ ಕರೆಂಟ್ ಅಫೇರ್ಸ್ ನಾವು ಕವರ್ ಮಾಡೋಣ ಸೊ ಇವಾಗ ಒಂದು ಪೇಪರ್ ಅನ್ನ ನಾನು ಬಿಡಿಸಿದ್ದೀನಿ ಎರಡು ಸಾವಿರದ ಇಪ್ಪತ್ತೊಂದರ ಪಿ ಸಿ ಕ್ವಶನ್ ಪೇಪರ್ ಅನ್ನ ಬಿಡಿಸಿದ್ದೀನಿ ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ನಲ್ಲಿ ನನಗೆ ತಿಳಿಸಿಕೊಡಿ ಮತ್ತೆ ನನ್ನ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಅಲ್ಲಿ ನೋಡಿ ಡಿಸ್ಕಷನ್ ಬಾಕ್ಸ್ ಕೂಡ ಇದೆ ತಾವೆಲ್ಲ ಅಲ್ಲಿ ಕೂಡ ಚರ್ಚೆ ಮಾಡ್ಬೋದು ಇದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಡೌಟ್ಸ್ಗಳನ್ನು ಹಾಕಿ ನಾನು ನೆಕ್ಸ್ಟ್ ಒಂದು ಕ್ಲಾಸಸ್ಸನ್ನು ಏನು ತೆಗೆದುಕೊಳ್ತಿರ್ತೀನಿ ಅಲ್ಲಿ ನಿಮ್ಮ ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಷನನ್ನು ಕೊಡ್ತೀನಿ ಅಂತ ಹೇಳ್ತಾ ಇನ್ನೂ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್